ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಲುವಾಗಿ ವಿಶೇಷವಾಗಿರ್ತಕ್ಕಂತಹ ತರಗತಿಗಳು ಕ್ಷಮಿಸಬೇಕು ಒಂದು ನಾಲ್ಕು ದಿನ ಕೆಲಸಗಳ ಒತ್ತಡಗಳಿಂದಾಗಿ ನಾಲ್ಕು ದಿನ ತರಗತಿಗಳನ್ನು ಮಾಡಲಿಕ್ಕೆ ಆಗಲಿಲ್ಲ ಆದರೆ ಇವತ್ತಲೆಂತ ಏನು ಮಾಡೋಣ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಅಥವಾ ಸಮಾಜಶಾಸ್ತ್ರ ಅನುಗಿತ್ತನು ಸಮಾಜ ವಿಜ್ಞಾನ ಅಲ್ಲಿ ಇತಿಹಾಸ ಭೂಗೋಳ ಆಮೇಲೆ ಸಮಾಜಶಾಸ್ತ್ರ ಬರ್ತೈತಿ ಅನಂತರ ವ್ಯವಹಾರ ಅಧ್ಯಯನ ಅರ್ಥಶಾಸ್ತ್ರ ಈ ಒಂದಿಷ್ಟು ಕ್ರೈಟೀರಿಯಾಗಳ ಮೇಲೆ ಟಿ ಇ ಟಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ ಅದಕ್ಕಾಗಿ ಏನು ಮಾಡೋಣ ಎರಡು ಸಾವಿರದ ಹದಿನಾಲ್ಕರಿಂದ ಹಿಡ್ಕೊಂಡು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಏನೆಲ್ಲ ಪ್ರಶ್ನೆಗಳಾಗ್ಯವಲ್ಲ ಅಷ್ಟು ಪ್ರಶ್ನೆಗಳನ್ನ ಒಂದೊಂದು ದಿನ ನೋಡ್ಕೋತೋಗು ಎಕ್ಸಾಮ್ ಸಮೀಪದವ ನಿಮಗೆ ಪ್ರಶ್ನೆಗಳನ್ನ ಹೇಳ್ತಾ ಹೇಳ್ತಾನೆ ಅಲ್ಲಿ ಸಹ ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೋತೀನಿ ನನ್ನ ಹತ್ತಿರ ಇರ್ತಕ್ಕಂಥ ನೋಟ್ಸ್ನೂ ನಾನು ನಿಮಗೇನು ಮಾಡ್ತೀನಿ ಓದಿ ಅದನ್ನು ವಿವರಣೆಯನ್ನು ಕೊಟ್ಕೋತ ಬರ್ತೀನಿ ನಾವು ಕಳೆದ ತಿಂಗಳಿಂದ ಏನು ಮಾಡಿದ್ವಿ ಕನ್ನಡ ಬೋಧನಾ ಶಾಸ್ತ್ರದ ಪ್ರಶ್ನೆಗಳನ್ನು ಬಿಡಿಸಿವಿ ಸುಮಾರು ಜ ಮೇಲಿಂದಲೇ ಕ್ಲಾಸ್ಗಳನ್ನು ಮಾಡಾಕತ್ತೀವಿ ರೆಗ್ಯುಲರ್ ಆಗಿನೇ ನಿಮಗೋಸ್ಕರ ಕ್ಲಾಸನ್ನು ತೆಗೆದುಕೊಂಡಿದ್ದೆ ಕನ್ನಡ ಬೋಧನಾಶಾಸ್ತ್ರವನ್ನು ಪೂರ್ಣ ಕ್ವಶನ್ಗಳು ಹೆಂಗೆ ಹೇಳಲ್ಲ ಅಷ್ಟು ಪ್ರಶ್ನೆಗಳನ್ನು ಬಿಡಿಸ್ಕೊಂಡಿದ್ವಿ ನಂತರ ಏನು ಮಾಡಿವಿ ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ಬೋಧನಾಶಾಸ್ತ್ರದ ಪ್ರಶ್ನೆಗಳು ಇಂಗ್ ಕನ್ನಡ ಗ್ರಾಮರ್ಗೆ ಸಂಬಂಧಪಟ್ಟಂತಹ ಬೋಧನಾಶಾಸ್ತ್ರದ ಪ್ರಶ್ನೆಗಳನ್ನು ಬಿಡಿಸಿವಿ ಸಮಾಜಶಾಸ್ತ್ರ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಬೋಧನಾಶಾಸ್ತ್ರದ ಪ್ರಶ್ನೆಗಳನ್ನು ಬಿಡಿಸಿವಿ ವಿಜ್ಞಾನ ಅನಂತರ ಪರಿಸರ ಅಧ್ಯಯನ ಗಣಿತಕ್ಕೆ ಸಂಬಂಧಪಟ್ಟಂತಹ ಬೋಧನಾ ಶಾಸ್ತ್ರದ ಪ್ರಶ್ನೆಗಳನ್ನು ನಾವು ಬಿಡಿಸ್ತಾ ಬಂದಿವಿ ನಂತರ ಪರಿಸರ ಅಧ್ಯಯನವನ್ನು ಬಿಡಿಸಿವಿ ವಿಜ್ಞಾನಕ್ಕೆ ಪೇಪರ್ ಟು ಪೇಪರ್ ಒನ್ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಬಿಡಿಸಿವಿ ತಮಗೆ ಈ ಒಂದು ಪೇಪರ್ ಒನ್ ಕ್ಲಾಸ್ಗಳನ್ನು ನಮ್ಮ ನನ್ನ ಒಂದು ಚನ್ನ ನಾನು ನಿಮ್ಗೆ ಸಿಗ್ತಾ ಹೋಗ್ತಾವೆ ಕೆಳಗೆ ಹೋದ್ರೆ ಅದನ್ನ ವಾಚ್ ಮಾಡಬಹುದು ಕನ್ನಡ ಗ್ರಾಮರ್ ಕಂತೂ ನಾನು ಕಳೆದ ವರ್ಷನೇ ಟಿ ಇ ಟಿ ಸಲುವಾಗಿ ಸಂಪೂರ್ಣ ಕನ್ನಡ ವ್ಯಾಕರಣ ಅಂತ ಹೇಳಿ ಒಂದು ತರಗತಿಯನ್ನು ಮಾಡಿದ್ದೆ ಅಲ್ಲಿ ನೀವು ಆ ಕ್ಲಾಸನ್ನು ನೋಡಬಹುದು ಯಾಕಂದ್ರೆ ತುಂಬಾ ಜನ ಏನ್ ಮಾಡಿದ್ರಿ ರೆಕಮ್ ಇದು ಕಮೆಂಟ್ ಮಾಡಿದ್ರಿ ಸರ ಕನ್ನಡ ವ್ಯಾಕರಣ ಅಂತ ಹೇಳಿ ಓಕೆ ಕನ್ನಡ ವ್ಯಾಕರಣ ಸಪ್ರೇಟ್ ಸಪ್ರೇಟ್ ಆಗಿ ಈ ಸಲ ಮಾಡ್ಲಿಕ್ಕೆ ಆಗಲಿಲ್ಲ ಆದ್ರೆ ನಾನು ಕಳೆದ ವರ್ಷ ಏನ್ ಮಾಡೀನಿ ಇಡೀ ಸಂಪೂರ್ಣವಾಗಿ ಟಿಇ ಟಿ ಸ್ಪೆಷಲೈಸ್ಡ್ ಟಿ ಗೋಸ್ಕರನೇ ನಾನು ಏನ್ಮಾಡಿನಿ ಒಂದು ಕನ್ನಡ ವ್ಯಾಕರಣ ತರಗತಿಯನ್ನು ಮಾಡೀನಿ ಸುಮಾರು ಎರಡೂವರೆ ಊರಿ ತಾಸ ಐತಿ ನಿಮಗೆ ಟೈಮ್ ಇತ್ತಂದ್ರೆ ಆ ಒಂದು ತರಗತಿಯನ್ನು ನೀವು ವಾಚ್ ಮಾಡಬಹುದು ಅಂತ ಹೇಳ್ತಾ ನೇರವಾಗಿ ವಿಷಯಕ್ಕೆ ಹೋಗೋಣ ಇವತ್ತಿನ ಫಸ್ಟ್ ಕ್ವಶನ್ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಥಮ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಹಲ್ಮಿಡಿ ಶಾಸನದಿಂದ ಈ ರಾಜನ ಬಗ್ಗೆ ಐತಿಹ್ಯ ತಿಳಿದು ಬರ್ತಿತ್ತು ನೋಡಿರಿ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನೇ ಇರ್ತಾವ ನಾನು ಪ್ರತಿ ಕ್ಲಾಸ್ನು ಪ್ರತಿ ಕ್ಲಾಸ್ನಲ್ಲಿ ಅನಾಲೈಸಿಸ್ ಮಾಡೋ ಮುಂದೆ ನಿಮಗೆ ಹೇಳ್ತಾನೆ ಬಂದೀನಿ ಕ್ವಶನ್ಗಳು ತುಂಬ ಸರಳ ಇರ್ತಾವೆ ನೀವು ಆರನೇ ತರಗತಿಯಿಂದ ಹಿಡಿದು ಹನ್ನೆರಡನೇ ತರಗತಿ ತನ ಸಮಾಜ ವಿಜ್ಞಾನದ ಪ್ರಶ್ನೆ ಅಂದ್ರೆ ಪಠ್ಯ ಪುಸ್ತಕನ ಅಷ್ಟು ಸಾಕು ಹೌದಾ ಈಗ ತನ ಅಂದ್ರೂ ಓದೇ ಓದಿ ಓದೇ ಮ್ಯಾಕ್ಸಿಮಮ್ ಈಗ ಓದೇ ಇರ್ತೀರಿ ಎಕ್ಸಾಮ್ ಸಮೀಪದವ ಬಟ್ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಆಯ್ದು ತೆಗಿತಾನ ಅದನ್ನು ಬಿಟ್ಟು ಮತ್ತೇನು ಕ್ವಶನ್ ಪೇಪರ್ ಟಾಫ್ ಇರೋಂಗಿಲ್ಲ ತುಂಬ ಸರಳೇ ಆಗಿರ್ತೈತಿ ಈಗಾಗಲೇ ಬರೆದವರು ಸ್ಕೋರ್ ಸಲುವಾಗಿ ಬರಿತಿರ್ತೀರಿ ಅವರು ಒಳ್ಳೆ ಸ್ಕೋರ್ ಮಾಡ್ತೀರಿ ಆಮೇಲೆ ಯಾರು ಫಸ್ಟ್ ಸಲ ಟಿ ಇ ಟಿ ಬರೋಕ್ಕತಿರಲ್ಲ ಏನು ಭಯ ಪಡಬೇಡ್ರಿ ತುಂಬ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನ ಆದ್ರೆ ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಶೈಲಿ ಮಾತ್ರ ಅಲ್ಲಿ ವಿಭಿನ್ನವಾಗಿ ಇರ್ತೈತಿ ನೋಡ್ತಾ ಹೋಗ್ತೀನಿ ಯಾಕಂದ್ರೆ ನಿಮಗೆ ವಿವರಣೆ ಕೊಟ್ಟು ಕೊಡೋ ಮುಂದೆ ಗೊತ್ತಾಗ್ಬಿಡ್ತೈತಿ ಯಾವ ರೀತಿ ಕ್ವಶನ್ ಅದಾವ ಯಾವ ರೀತಿ ಬಂದವ ಪ್ರತಿ ಒನ್ ಇವನ್ ಈ ಪ್ರತಿಯೊಂದು ಕ್ಲಾಸ್ನಲ್ಲಿ ನಿಮಗೆ ವಿವರಣೆಯನ್ನು ಕೊಟ್ಕೋತಾನೆ ಬಂದೀನಿ ಹೌದಾ ಹಲ್ಮಿಡಿ ಶಾಸನದಿಂದ ಈ ರಾಜನ ಬಗ್ಗೆ ಐತಿಹ್ಯ ತಿಳಿದು ಬರ್ತದ ಅಂತಂದ್ರೆ ಕಾಕತ್ಸವರ್ಮನ ಬಗ್ಗೆ ಐತಿಹ್ಯ ತಿಳಿದು ಬರ್ತೈತಿ ಈಗ ಹಲ್ಮಿಡಿ ಶಾಸನದ ಬಗ್ಗೆ ಕ್ವಶನ್ ಬಂದಂತಂದ್ರೆ ಇದು ಎಲ್ಲಿದು ಬರ್ತದ್ರಿ ಮ ಕದಂಬ ಸಾಮ್ರಾಜ್ಯ ಕರ್ನಾಟಕದ ಮೊಟ್ಟ ಮೊದಲ ಕನ್ನಡ ಮನೆತನ ಅಂತ ಕರಿತೀವಲ್ಲ ಅಚ್ಚ ಕನ್ನಡದ ಮೊಟ್ಟ ಮೊದಲ ಹೌದಾ ಮನೆತನ ಅಂತ ಕರಿತೀವಿ ಇಲ್ಲಿ ಇದನ್ನು ಸ್ಥಾಪನೆ ಮಾಡ್ತಕ್ಕಂಥ ದೊರೆ ಯಾರು ಮಯೂರವರ್ಮ ಅಂತ ಕರಿತೀವಿ ಇವರ ರಾಜಧಾನಿ ಬನವಾಸಿರಿ ಲಾಂಛನ ಸಿಂಹ ಅಂತ ಕರಿತೀವಿ ಹೌದಾ ನೋಡಿರಿ ಇಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ಈ ರೀತಿ ಕ್ವಶನ್ಗಳನ್ನು ಕೇಳ್ತಾ ಬರ್ತಾನ ಇದನ್ನು ಬಿಟ್ಟು ಮತ್ತೆ ಬೇರೆ ಲೆವೆಲಲ್ಲಿ ಕ್ವೆಶನ್ ಅನ್ನು ಕೇಳಂಗಿಲ್ಲ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ನ ಕೇಳ್ತಾ ಬರ್ತಾನೆ ಇದಕ್ಕೆ ಸಂಬಂಧಪಟ್ಟ ಮತ್ತೆ ಏನ್ ಕ್ವಶನ್ ಪ್ರಮುಖವಾಗಿ ಕೇಳಬಹುದು ರೀ ಸರ ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಅಲ್ಲಿ ಮತ್ತೆ ಬೇರೆ ಬೇರೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಗಳ ದೃಷ್ಟಿಯನ್ನು ಇಟ್ಟುಕೊಂಡು ಮತ್ತೆ ಬೇರೆ ಬೇರೆ ಎಕ್ಸಾಮ್ ಅಲ್ಲಿ ಏನು ಕ್ವಶನ್ ಕ್ಯಾನ್ರಿ ಅಂತಂದ್ರೆ ಸೇಮ್ ಇದೇ ಕ್ವೇಶನ್ ಕ್ಯಾನ್ ಇದೇ ಶಾಸನದ ಮೇಲೆ ಕ್ವಶನ್ ಕ್ಯಾನ್ರಿ ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ ಯಾವುದಂತ ಕೇಳ ಹಲ್ಮಿಡಿ ಶಾಸನ ರೀ ಹೌದಾ ಮತ್ತೇನ್ ಕ್ಯಾನ್ರಿ ತಾಳಗುಂದ ಶಾಸನದಲ್ಲಿ ಯಾರನ್ನ ಕದಂಬ ಕುಟುಂಬದ ಭೂಷಣೆ ಅನ್ನೋ ಇದೊಂದು ಕ್ವಶನ್ ಕ್ಯಾನ್ ಹೌದಾ ಇದೊಂದು ಕ್ವಶನ ಕೆ ಎಸ್ನ ಕೇಳಿರ್ಬೋದು ಮೇ ಬಿ ನನಗೆ ಓದು ಒಂದು ಸ್ವಲ್ಪ ನೆನಪಿತ್ತು ನೋಡಿ ತಾಳಗುಂದ ಶಾಸನದಲ್ಲಿ ಯಾರನ್ನ ಕದಂಬ ಕುಟುಂಬ ಭೂಷಣ ಅಂತ ಕರ್ದಾರ ಅಂತಂದ್ರೆ ಕಾಕತ್ಸು ವರ್ಮನ ಕರ್ದಾರ ಎಸ್ ಇಂಪಾರ್ಟೆಂಟ್ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಕಾಕತ್ಸು ವರ್ಮನನ್ನ ಇಲ್ಲಿ ಕರ್ದಾರ ಇನ್ನು ಮತ್ತೆ ಕದಂಬರ ಮೇಲೆ ಮತ್ತೇನು ಪ್ರಮುಖವಾಗಿ ಬೇಸಿಕ್ ಮೇನ್ ಟಾರ್ಗೆಟ್ ಆಗಿ ಕ್ವಶನ್ ಕೇಳಬಹುದು ಅಂತಂದ್ರೆ ಕದಂಬ ರಾಜವಂಶವು ಮಯೂರ ವರ್ಮನಿಂದ ಅಂದ್ರೆ ಸ್ಥಾಪಕನ ಮೇಲೆ ಕ್ವಶನನ್ನ ಜಾಸ್ತಿ ಜಾಸ್ತಿ ಬೇರೆ ಬೇರೆ ಎಕ್ಸಾಮ್ನಲ್ಲಿ ಕೇಳೋಣ ಮತ್ತೆ ರಾಜಧಾನಿ ಅಂತಂದ್ರೂ ಆಯ್ತು ರಾಜಧಾನಿಯ ಬಗ್ಗೆ ಕ್ವಶನ್ ಕೇಳತ್ತಂದ್ರೆ ಅದು ಏನಾಗ್ತಿತ್ರಿ ಬನವಾಸಿ ಅವರ ರಾಜಧಾನಿ ಆಗ್ತದ ಈ ರೀತಿ ಒಂದು ಕ್ವಶನ್ಗೆ ಸಂಬಂಧಪಟ್ಟಂತೆ ವಿವರಣೆ ನಾವು ಅಲ್ಲೇ ಏನು ಮಾಡ್ಬೋದು ಸಿಂಪಲ್ ಆಗಿ ವಿಚಾರ ಮಾಡಿದ್ರೆ ನೀವು ಏನು ಮಾಡಿರಿ ಒಂದು ಜಾಸ್ತಿ ಜಾಸ್ತಿ ನಿಮ್ಮ ಫ್ರೆಂಡ್ ಸರ್ಕಲ್ ಇತ್ತಂದ್ರೆ ಆ ನಿಮ್ಮ ಫ್ರೆಂಡ್ ಸರ್ಕಲ್ ಕೂಡ್ಕೊಂಡು ಒಂದೊಂದು ಟಾಪಿಕ್ಗಳ ಮೇಲೆ ನೀವು ಈ ರೀತಿ ಚರ್ಚೆ ಮಾಡೋದು ನಾ ಯಾವುದೇ ಕ್ಲಾಸ್ ತೊಗೊಂಡ್ರು ನಿಮ್ಮ ಜೊತೆ ಆಡು ಮಾತಿನಾಗ ಚರ್ಚೆ ಮಾಡ್ತೀನಿ ಹೌದಾ ಆ ಪ್ರಶ್ನೆಗೆ ನಿಮ್ಮ ವಿವರಣೆ ಕೊಟ್ಟುಕೊತ ನಿಮ್ಮ ಜೊತೆ ಮಾತಾಡ್ತೀನಿ ಆ ಒಂದಾಗ ಏನಾಗ್ತೈತಿ ರೀ ಅದು ಭಾಳಷ್ಟು ಜನ ಭಾಳಷ್ಟು ದಿನ ನೆನಪು ಉಳಿತೈತಿ ಮತ್ತು ಎಕ್ಸಾಮ್ಕು ನಿಮಗೆ ಅಷ್ಟೇ ಪರಿಣಾಮಕಾರಿಯಾಗಿ ಪರಿಣಮಿಸ್ತದ ಓಕೆ ಮತ್ತು ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಮುಂದಿನ ಕ್ವಶನ್ ನೋಡೋಣ ಸಿಂಧೂ ನಾಗರಿಕತೆ ಮತ್ತು ಮೆಸಫೋಟಮಿಯ ನಾಗರಿಕತೆಯ ವ್ಯಾಪಾರ ಸಂಪರ್ಕ ಹೊಂದಿದೆ ಎಂದು ಸೂಚಿಸುವ ಐತಿಹ್ಯ ಯಾವುದು ನೋಡ್ರಿ ಯಾವ ಒಂದು ಐತಿಹ್ಯ ನಮಗೆ ಈ ರೀತಿ ವಿವರಣೆಯನ್ನು ಕೊಡ್ತಾದ್ರಿ ಸರ್ ಅಂತಂದ್ರೆ ಮುದ್ರೆಗಳು ಕೊಡ್ತಾವ ನೋಡ್ರಿ ಸಿಂಧೂ ನಾಗರಿಕತೆ ಮತ್ತು ಮೆಸಫೋಟೋಮಿಯ ನಾಗರಿಕತೆಗಳು ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ದು ಸರಳ ಐತಿ ಪಿ ಯು ಸಿ ಇದು ಮಾಹಿತಿ ಐತಿ ನೋಡ್ರಿ ಅದನ್ನು ಮುದ್ರೆಗಳು ನಮಗೇನು ಮಾಡ್ತಾವ ತಿಳಿಸ್ತಾವ ಸಿಂಧೂ ನಾಗರಿಕತೆ ಮತ್ತು ಮೆಸಫೋಟೋಮಿಯ ನಾಗರಿಕತೆಗಳು ಸಿಂಧೂ ನಾಗರಿಕತೆಯನ್ನು ಭಾರತದ ಮೊಟ್ಟ ಮೊದಲ ನಾಗರಿಕತೆ ಅಂತ ಕರಿತೀವಿ ಸಿಂಧೂ ಬಯಲಿನಲ್ಲಿ ಅದು ಕಂಡು ಬರ್ತದ ಹೌದಾ ಆಮೇಲೆ ಜಗತ್ತಿನ ಪ್ರಥಮ ನಾಗರಿಕತೆ ಅಂತಂದ್ರೆ ಇಜಿಪ್ಟ್ ನಾಗರಿಕತೆ ಅಂತ ಕರಿತೀವಿ ನೈಲ್ ನದಿಯ ದಡದ ಮೇಲೆ ಅದು ಕಂಡು ಬರ್ತದ ಈಜಿಪ್ಟ್ ನಾಗರಿಕತೆ ಮೆಸಫೋಟಮಿಯಾ ನಾಗರಿಕತೆ ಯು ಮತ್ತು ಟೈಗ್ರಿಸ್ ಅಂತ ಹೇಳಿ ನದಿಗಳು ಬರ್ತಾವ ಆಮೇಲೆ ಚೀನಾ ನಾಗರಿಕತೆ ಯಂಗುತ್ಸೆ ನದಿಯ ದಡದ ಮೇಲೆ ಈ ರೀತಿ ನಾಗರಿಕತೆಯ ಮೇಲೆ ಒಂದು ಪ್ರಶ್ನೆಯನ್ನ ಕೇಳಕ್ಕೆ ಆಮೇಲೆ ಪ್ರಮುಖವಾಗಿ ಕೇಳ್ತಕ್ಕಂಥದ್ದು ಸಿಂಧೂ ನಾಗರಿಕತೆಗೆ ಕನ್ಸಂಟ್ರೇಟ್ ಮಾಡಿದ್ರೆ ಪ್ರಶ್ನೆಗನ್ನು ಕೇಳ್ತಾ ಬರ್ತಾನೆ ಸಿಂಧೂ ನಾಗರಿಕತೆ ಸಿಂಧು ಅಂತಕ್ಕಂಥ ಪದ ಹೌದಾ ಸಿಂಧು ಸಪ್ತ ಸಿಂಧುಗಳ ಬಗ್ಗೆ ಕ್ವಶನ್ ಕೇಳ್ತಾನೆ ಜೇಲಂ ಚಿನಾ ಬಿಯಾಸ್ ರಾವಿ ಸತ್ಲಜ ದೃಶ್ವತಿ ಮತ್ತು ಸರಸ್ವತಿ ಎಂಬ ನದಿಗಳು ಕೂಡಿ ಸಪ್ತ ಸಿಂಧುಗಳಾಗ್ತವೆ ಸಪ್ತ ಸಿಂಧುಗಳ ಬಯಲಿನಲ್ಲಿ ಕಂಡು ಬರ್ತಕ್ಕಂಥ ನಾಗರಿಕತೆಯನ್ನು ನಾವು ಸಿಂಧು ಬಯಲಿನ ನಾಗರಿಕತೆ ಅಂತ ಕರಿತೀವಿ ಭಾರತದ ಮೊಟ್ಟ ಮೊದಲ ನಾಗರಿಕತೆ ಸ್ನಾನಗದ ಸ್ನಾನದ ಕೊಳ ಕಂಡು ಬ ಬಂದಂತಹ ನಾಗರಿಕತೆ ಇದನ್ನು ಕರಿತೀವಿ ಎಷ್ಟು ಸುಮಾರು ಈ ರೀತಿ ಅಧ್ಯಯನ ಮಾಡ್ಕೊತೋದ್ರೆ ಪ್ರತಿ ಒಂದೊಂದು ಕ್ವಶನ್ ಕೂಡ ಒಂದೊಂದು ತಾಸು ವಿವರಣೆ ಕೊಡಬಹುದು ಬಟ್ ಎಕ್ಸಾಮ್ ಅದಾವಲ್ಲ ಅದಕ್ಕೆ ಶಾರ್ಟ್ ಆಗಿ ಕ್ವಶನ್ ಏನಕ್ಕೆ ಹಣ ಮತ್ತು ಅದಕ್ಕೆ ಉತ್ತರ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನಾಲ್ಕೈದು ಪಾಯಿಂಟ್ಸ್ಗಳನ್ನ ನೋಡ್ತಾ ಹೋಗೋಣ ಅಂದ್ರೆ ಈಗ ಈಗಾಗಲೇ ಓದೇ ಇರ್ತೀರಿ ನಿಮಗೆ ರಿವಿಷನ್ ಆಗ್ತೈತಿ ಪ್ಲಸ್ ಮತ್ತೆ ಏನಾಗ್ತೈತಿ ನಿಮಗೆ ಅದಕ್ಕೆ ನೆನಪು ಆಗ್ತಾ ಬರ್ತದ ಸರಿ ನೇರವಾಗಿ ಮುಂದಿನ ಪ್ರಶ್ನೆಗೆ ಹೋಗೋಣ ಈ ನಾಗರಿಕತೆ ಮೇಲೆ ಕ್ವಶನ್ ಕೇಳ್ತಾನ ಹೌದಾ ನಾಗರಿಕತೆಗೆ ಅವನತಿಯ ಕಾರಣಗಳ ಮತ್ತೆ ಕೇಳ್ಬೋದು ಕಾರಣಗಳ ಮೇಲೆ ಕ್ವಶನ್ ಕೇಳ್ತಾನೆ ಯಾವ ಯಾವ ಕಾರಣಗಳಿದ್ದಕ್ಕೆ ಸೂಕ್ತ ಅಲ್ಲ ಹೌದು ಹ್ಞೂ ಕ್ವಶನ್ಗಳ ಸಿಲೆಬಸ್ ಅದೇ ಇರ್ತದೆ ರೀ ನೀವು ಸುಮ್ಮನೆ ಚೇಂಜ್ ಮಾಡ್ಯಾರ ಅದು ಮಾಡ್ಯಾರ ಏನು ಗಾಬರಿ ಆಗ್ಬೇಡ್ರಿ ಏನು ತಲೆ ಕೆಡ್ಸ್ಕೊಬೇಡ್ರಿ ಆರಾಮ್ ಸುಮ್ ಕೂಲ್ ಆಗುದಿ ಸಿಂಪಲ್ ಆಗಿ ಹೋಗ್ರಿ ಮಸ್ತನಾಗೆ ಎಕ್ಸಾಮ್ ಬರೀರಿ ಶಿಸ್ತನಾಗ್ ಬಂದ್ಬಿಡ್ರಿ ಆರಾಮ್ ಪಾಸ್ ಆಗ್ತದೆ ಏನು ವರಿ ಮಾಡ್ಕೊಬೇಡ್ರಿ ನೀವು ಓದಿದ್ದೇ ಬರ್ತದ ನೀವಾಗ ನೀವೀಗಾಗಲೇ ಪ್ರಿಪ್ರೇಷನ್ ಮಾಡಿದ್ದೇ ಬರ್ತೈತಿ ಆದ್ರೆ ಒಂದು ತಲೆ ಇರಲಿ ಎಕ್ಸಾಮ್ ಹಾಲ್ದಾಗ ಕ್ವಶನ್ ಏನು ಅನ್ನ ಸ್ವಲ್ಪ ತಾಳ್ಮೆಯಿಂದ ಪೇಷನ್ಸ್ ಕೊಟ್ಟು ಓದ್ಬಿಟ್ರೆ you <laughs> ಸಾಕು ಹೌದಾ ನೆಕ್ಸ್ಟ್ ನೋಡ್ರಿ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಸಾಮ್ರಾಜ್ಯವನ್ನು ಕಟ್ಟಿ ಐಕ್ಯತೆಯನ್ನು ಮೂಡಿಸ್ತಕ್ಕಂಥ ಅಂಶ ಮತ್ತೆ ಮತ್ತಾರು ಬಿಟ್ರೆ ಮೌರ್ಯರು ಬಿಟ್ಟರೆ ಮತ್ತೆ ಯಾರು ಬರ್ತಾರ ಮೌರ್ಯ ಸಾಮ್ರಾಜ್ಯ ರೀ ಯಾಕಂತಂದ್ರ ನೋಡ್ರಿ ವಿಭಿನ್ನವಾಗಿ ನಾವು ಮೊದಲು ಏನು ಮಾಡ್ತೀವಿ ಮೌರ್ಯ ಸಾಮ್ರಾಜ್ಯವನ್ನು ರಾಷ್ಟ್ರೀಯ ಸಾಮ್ರಾಜ್ಯ ಅಂತ ಕರಿತೀವಿ ಯಾಕಂತಂದ್ರೆ ಅದಕ್ಕಿಂತ ಮೊದಲಿರ್ತಕ್ಕಂಥ ನಮ್ಮ ಭಾರತೀಯ ಸಾಮ್ರಾಜ್ಯಗಳು ಹೆಂಗಿದ್ದು ಚಿಕ್ಕ ಆಗಿದ್ದು ಆ ಎಲ್ಲವನ್ನು ಸಾಮ್ರಾಜ್ಯವನ್ನು ಸಂಘಟಿಸಿ ನಂದ ಸಾಮ್ರಾಜ್ಯವನ್ನು ಕೊನೆಗೊಳಿಸಿ ಅಲ್ಲಿರ್ತಕ್ಕಂಥ ಪ್ರಮುಖ ಮತ್ತು ಜಗತ್ ಆಗಿರ್ತಾರೆ ಂತ ಗುರು ಕೌಟಿಲ್ಯ ಎಂಬಾತ ಹೌದಾ ಚಂದ್ರಗುಪ್ತ ಮೌರ್ಯನ ಸಹಾಯದಿಂದ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಅಡಿಪಾಯ ಹಾಕಿ ಅದನ್ನ ಭಾರತದೆಲ್ಲೆಡೆ ತನ್ನ ಒಂದು ಗಡಿಯನ್ನ ಏನ್ ಮಾಡ್ತೈತಿ ಅದು ಹರಡಿಸ್ತೈತಿ ಚಂದ್ರಗುಪ್ತ ಮೌರ್ಯನ ನಂತರ ಬರ್ತಕ್ಕಂಥದ್ದೊರೆ ಬಿಂದು ಸಾರ ಬರ್ತಾನ ಬಿಂದು ಸಾರನ ನಂತರ ಬಂದಕ್ಕಂಥ ದೊರೆ ಯಾರಂತಂದ್ರ ಮ ಅಶೋಕ ಚಕ್ರವರ್ತಿ ಬರ್ತಾನ ಅಶೋಕನನ್ನ ಮಹಾಶಯ ಅಂತ ಕರಿತೀವಿ ನಮ್ಮ ಇವನ್ ತಲೆಗಿಟ್ಟು ಕೋರಿ ಕ್ವಶನ್ ಮತ್ತೆ ಏನ್ ಕೇಳ್ತಾನ ಮಹಾಶಯ ಅಂತಕ್ಕಂಥ ಬಿರುದು ನಮ್ಮ ಇತಿಹಾಸದಲ್ಲಿ ಮೂರೇ ಮೂರು ವ್ಯಕ್ತಿಗಳಿಗೈತಿ ಒಂದು ಅಶೋಕ ಮಹಾಶಯ ಒಂದು ಅಕ್ಬರ್ ಮಹಾಶಯ ಅಂತ ಕರಿತೀವಿ ಇನ್ನೊಂದು ಅಲೆಕ್ಸಾಂಡರ್ ಮಹಾಶಯ ಅಂತ ಕರಿತೀವಿ ಇದು ಐ ಎ ಎಸ್ ನಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಆಗಿರಬಹುದು ತುಂಬಾ ದಿನ ಆಯ್ತು ಓದಿ ಬಟ್ ಅಂತೇಳಿ ಆ ಒಂದು ಪಾಯಿಂಟ್ ನಿಮಗೆ ಹೇಳಿದೆ ಮತ್ತೆ ಏನ್ ಮಾಡ್ತಾನೆ ರೀ ಅಶೋಕನ ಬಗ್ಗೆ ಅಶೋಕನ ಧಮ್ಮದ ಬಗ್ಗೆ ಅಶೋಕ ಕೈಗೊಂಡ ಕೊಟ್ಟಿರ್ತಕ್ಕಂಥ ಕ್ರಮಗಳ ಬಗ್ಗೆ ಕ್ವಶನ್ ಅನ್ನು ಕೇಳ್ತಾನೆ ಯಾಕಂದ್ರೆ ರಾಷ್ಟ್ರೀಯ ಸಾಮ್ರಾಜ್ಯ ಅದನ್ನು ಕೇಳೇ ಕೇಳ್ತಾನೆ ಕ್ವಶನ್ಗಳು ಯಾಕಂತಂದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ರಾಷ್ಟ್ರೀಯ ಧ್ವಜದಲ್ಲಿರ್ತಕ್ಕಂಥ ಅಶೋಕ ಚಕ್ರ ಆಗಿರ್ಬೋದು ಆಮೇಲೆ ನಮ್ಮ ರಾಷ್ಟ್ರೀಯ ಲಾಂಛನ ಆಗಿರ್ಬೋದು ನಾಲ್ಕು ಮುಖದ ಸಿಂಹ ಅಲ್ಲಿ ಬರೆದಿರ್ತಕ್ಕಂಥ ಕ್ವಶ ಕೊಟೇಶನ್ ಸತ್ಯಮೇವ ಜಯತೆಯದ ಬಗ್ಗೆ ಆಗಿರಲಿ ಕ್ವಶನ್ ಅನ್ನು ಕೇಳ್ತಾ ಬರ್ತಾನೆ ಒಂದು ತಲೆಗಟ್ಟುಗುರಿ ಪ್ರಶ್ನೆ ಓದಾಕತ್ತೀವಿ ಅಂತಂದ್ರೆ ಅದಕ್ಕೆ ಸುತ್ತಮುತ್ತಲಾಗಿರ್ತಕ್ಕಂಥ ಒಂದು ನಾಲ್ಕೈದು ಪಾಯಿಂಟ್ಗಳು ನಮ್ಮ ತಲೆಗಿತ್ತಂದ್ರೆ ಸಾಕು ಹೌದಾ ಮೌರ ನಂತರ ಕ್ವಶನ್ ಅರ್ ಬರ್ತಾರ ಕ್ವಶನ್ ನಂತರ ಗುಪ್ತರು ಬರ್ತಾರ ಗುಪ್ತರ ನಂತರ ವರ್ಧನರು ಬರ್ತಾರೆ ಈ ರೀತಿ ಸೀಕ್ವೆನ್ಸ್ ಆಗಿ ಸಾಲ್ತಾ ಹೋಗ್ತೈತಿ ಇತಿಹಾಸ ರೀ ಚಂದ ಇಪ್ಪತ್ನಾಕ ತಾಸ ಬಿಡ್ಲಾರ್ದು ಹೇಳದ್ರು ಹೇಳ್ಬೋದು ಆದ್ರೆ ಅಷ್ಟು ಅಲ್ಲಿ ಜ್ಞಾನ ಐತಿ ಬಟ್ ದೀರ್ಘ ಓದಕ್ಕಿತ್ತೂ ಎಕ್ಸಾಮ್ಗೆ ಏನು ಬರ್ತದಲ್ಲ ಅಷ್ಟನ್ನು ಪ್ರಿಪರೆನ್ಸ್ ಆಗ್ರಿ ನೀವು ಓದ್ರಿ ನಾ ನಿಮ್ಮ ನೀವು ಎಲ್ಲಿ ಎಷ್ಟು ಬೇಕಾದಷ್ಟು ನನ್ನ ನಾಲೆಜನ್ನು ಪಡ್ಕೊರಿ ಆದ್ರೆ ಎಕ್ಸಾಮ್ಗೆ ಎಷ್ಟು ಬೇಕಲ್ಲ ಫಸ್ಟಿಗೆ ಪ್ರಿಪರೆನ್ಸ್ ಆಗ್ರಿ ಆ ನಂತರ ಬೇಕಾದಷ್ಟು ನಾಲೆಜನ್ನು ಅನ್ನು ನೀವು ಪಡ್ಕೊರಿ ಓಕೆ ನೆಕ್ಸ್ಟ್ ವೈಸ್ ನೆಕ್ಸ್ಟ್ ಕ್ವಶನ್ ನೋಡ್ಮ ದಿಲ್ಲಿ ಸುಲ್ತಾನರು ಸ್ವತಃ ಪ್ರೋತ್ಸಾಹಿಸಿದ ಬಹು ಬೃಹತ್ ಆಗಿರ್ತಕ್ಕಂಥ ಉದ್ಯಮ ಅಂತಂದ್ರೆ ನೇಯ್ಗೆ ಉದ್ಯಮವನ್ನು ಅವ್ರು ಏನು ಮಾಡ್ತಾರೆ ದೆಹಲಿ ಸುಲ್ತಾನರು ಸ್ವತಃ ಪ್ರೋತ್ಸಾಹ ಮಾಡ್ತಾರೆ ನೇರವಾಗಿ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಐತಿ ನೋಡಿರಿ ಒಂದು ಸಾಮ್ರಾಜ್ಯದ ಮೇಲೆ ಕ್ವಶನ್ ತೆಗೆಯಾಕತಾನ ಅಂತಂದ್ರೆ ಅಲ್ಲಿ ಏನು ಟಾರ್ಗೆಟ್ ಮಾಡ್ತಾನೆ ಪ್ರಮುಖವಾಗಿ ಪ್ರಸಿದ್ಧವಾಗಿರ್ತಕ್ಕಂಥ ದೊರೆ ಮೇಲಾದರೂ ಅನ್ನು ತೆಗಿಬಹುದು ಅದನ್ನು ಬಿಟ್ಟರೆ ನೇರವಾಗಿ ಬರುವುದೇ ಸಾಂಸ್ಕೃತಿಕ ಕೊಡುಗೆ ಮೇಲೆ ಪ್ರಶ್ನೆ ತೆಗಿತಾನೆ ಅವರು ನಮ್ಮ ದೇಶಕ್ಕೆ ನಮ್ಮ ಸಂಸ್ಕೃತಿಗೆ ನಮ್ಮ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟರು ಯಾವ ಯಾವ ಕಟ್ಟಡಗಳನ್ನು ಕಟ್ಟಿಸಿದ್ರು ಮತ್ತೆ ಅಲ್ಲಿ ಸಾಮಾಜಿಕ ಸ್ಥಿತಿ ಹೆಂಗಿತ್ತು ಆರ್ಥಿಕ ಸ್ಥಿತಿ ಹೆಂಗಿತ್ತು ರಾಜಕೀಯ ಸ್ಥಿತಿ ಹೆಂಗಿತ್ತು ಈ ಒಂದು ಪ್ರಮುಖವಾಗಿರ್ತಕ್ಕಂಥ ಟಿಪ್ಪಣಿಗಳ ಮೇಲೆ ಕ್ವಶನನ್ನು ಕೇಳ್ತಾ ಬರ್ತಾನೆ ಕ್ವಶನ್ ಹಿಂಗೆ ಕೇಳ್ತಾನೆ ನಿಮ್ಗೆ ಯಾಕಂದ್ರೆ ಈಗಾಗಲೇ ನಾನು ಕೆಸೆಟ್ ಕ್ವಶನ್ ಪೇಪರ್ ಕೂಡ ಬಿಡಿಸೀನಿ ಟೈಮ್ ಇತ್ತಂದ್ರೆ ಅದು ನೋಡಬಹುದು ಬಟ್ ಆಸ್ ಇಟ್ ಈಸ್ ಟೈಮ್ ಕಮ್ಮಿ ಇತ್ತು ನಿಮ್ಮ ಹತ್ರ ಈ ಒಂದು ಕ್ವಶನ್ ಪೇಪರ್ಗಾನ ಸ್ವಲ್ಪ ನಿಮ್ಮ ಹತ್ರ ಇದ್ದು ಅಂತಂದ್ರೆ ವೇಗವಾಗಿ ರಿವಿಷನ್ ಮಾಡ್ಕೋರಿ ನೀವು ಎಷ್ಟು ರಿವಿಷನ್ ಮಾಡ್ತೀರಿ ಅಷ್ಟು ನಿಮಗೆ ಏನಾಗ್ತೈತಿ ಬೆನಿಫಿಟ್ ಆಗ್ತಾ ಬರ್ತೈತಿ ನೇರವಾಗಿ ನೇರ ಮುಂದಿನ ಕ್ವಶನ ಅಶ್ವಘೋಷ ವಸುಮಿತ್ರ ಸಂಘ ಸಂಘರಕ್ಷಕ ನೋಡಿರಿ ಅಶ್ವಘೋಷ ವಸುಮಿತ್ರ ಮತ್ತು ಸಂಘರ ಸಂಘರಕ್ಷಕ ಮುಂತಾದ ಬೌದ್ಧ ವಿದ್ವಾಂಸರು ಯಾರ ರೀ ಕನಿಷ್ಕನ ಕಾಲದಲ್ಲಿದ್ದರು ಹೌದಾ ಕನಿಷ್ಕನನ್ನ ಎರಡನೇ ಅಶೋಕ ಅಂತ ಹೇಳಿ ನಾವು ಕರಿತೀವಿ ಯಾಕಂದ್ರೆ ಅಶ್ವಘೋಷ ವಸುಮಿ ವಸುಮಿತ್ರ ಮತ್ತು ಸಂಘರಕ್ಷಕ ಅಂತಕ್ಕಂಥ ಬೌದ್ಧ ವಿದ್ವಾಂಸ ಸರ್ ಬೌದ್ಧ ಧರ್ಮಕ್ಕೆ ಏನ್ ಮಾಡ್ತಾರೆ ಇವರು ಕಾಣಿಕೆಯನ್ನ ಕೊಡುಗೆಯನ್ನು ಕೊಡ್ತಾರ ಅದಕ್ಕಾಗಿ ಇವರು ಎಲ್ಲ ಒಂದು ವಿದ್ವಾಂಸರು ಯಾರ ಕಾಲದಲ್ಲಿ ಇದ್ದರು ಕನಿಷ್ಕನ ಕಾಲದಲ್ಲಿ ಇದ್ದರು ಭಾಳ ಕೇಳ್ತಾ ಬರ್ತಾನೆ ರೀ ಕ್ವಶನ್ ಕ್ವಶನ್ ಕೇಳ್ತಾನ ಕುಜಲಾ ಕೆಡ ಪಾಯ್ಸ ವಿಮಾ ಕೆಡಪಾಯಿಸು ಕನಿಷ್ಕ ಕುಶಾನರು ಅವರ ಕಾಲದಲ್ಲಿ ಗಾಂಧಾರ ಕಲೆ ಗಾಂಧಾರ ಕಲೆಗೆ ಸಂಬಂಧಪಟ್ಟಂತ ಲಕ್ಷಣಗಳು ನೋಡ್ರಿ ಒಂದು ಒಂದು ಬಂತಂದ್ರೆ ಆಟೋಮೆಟಿಕ್ ಬಾಯ ಆಗ್ ಬರ್ತಾವೆ ಯಾಕಂದ್ರೆ ಅದು ನಮ್ಮ ಮೆದುಳಿನಲ್ಲಿ ಈಗಾಗಲೇ ಆ ನಾಲೆಜ್ ಸಂಗ್ರಹ ಆಗಿರ್ತಿ ಬಟ್ ಎಕ್ಸಾಮ್ ಹಾಲ್ನಲ್ಲಿ ಏನಾಗ್ತಿತ್ತು ಸ್ವಲ್ಪ ಒತ್ತಡ ಪ್ರೆಷರ್ ಅವು ಇವು ಬಂದು ತಲೆ ಖುಷಿ ಆ ಸೂಪರ್ವೈಸರ್ ಕಿರಿಕಿರಿ ಅವ ಆಜು ಬಾಜು ಕೂತವರು ಕಿರಿಕಿರಿ ಏನು ರೆಂಟ್ ಟೆನ್ಷನ್ ಆಗ ಅವ್ರು ನಮ್ಮ ನೆನಪ ಿಲ್ಲ ಅದಕ್ಕೆ ನಾನು ಏನು ಹೇಳ್ತೀನಿ ಎಕ್ಸಾಮ್ ಹಾಲದ ಕುಂತಾಗ ಸ್ವಲ್ಪ ಪೇಷನ್ಸ್ ಪೇಷನ್ಸ್ ಕೊಟ್ಟು ಸ್ವಲ್ಪ ಚೆಂದಾಗಿ ಸ್ವಲ್ಪ ತಾಳ್ಮೆಯಿಂದ ಕ್ವಶನ್ ನೋದ್ರಿ ಆಟೋಮೆಟಿಕ್ ಆಗಿ ನಿಮ್ಮ ಮೆದುಳಿನ ಇರತಕ್ಕಂತಹ ಜ್ಞಾನ ಹೊರಗೆ ಬಂದೇ ಬರ್ತೈತಿ ನೀವು ಅದಕ್ಕೆ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಹಾಕೆ ಹಾಕ್ತಿರಿ ಅಶ್ವಘೋಷ ವಸುಮಿತ್ರ ಸ ರಕ್ಷಕ ಇವೆಲ್ಲ ದೊರೆಗಳು ಬೌದ್ಧ ವಿದ್ವಾಂಸರ ದೊರೆಗಳಲ್ಲಿ ಇವರು ವಿದ್ವಾಂಸರಾಗ್ತಾರೆ ಇವರು ಕನಿಷ್ಕನ ಕಾಲದಲ್ಲಿ ಇದ್ದರಿ ಸರ ಕುಜಲ ಪೈಸಸ್ ಪೈಸಕ್ಕಂಥವ್ರು ಮೊಟ್ಟ ಮೊದಲ ದೊರೆ ಅಂತ ಕರಿತೀವಿ ಕುಶನ ಸಾಮ್ರಾಜ್ಯದ ಪ್ರತಿಯೊಂದು ಪ್ರತಿಯೊಂದಕ್ಕೂ ಏನೈತಿ ಆಪ್ಷನ್ಕಲ್ಲಿ ಸೆನ್ಸ್ ಇರ್ತದೆ ಪ್ರತಿಯೊಂದು ಆಪ್ಷನ್ನೂ ಅಲ್ಲಿ ಪ್ರಭ ನಮಗೆ ಪ್ರಮುಖ ಆಗ್ತವೆ ಹ್ಞೂ ನೆಕ್ಸ್ಟ್ ನೋಡ್ರಿ ಅಲ್ಲಾವುದ್ದೀನ್ ಖಿಲ್ಜಿಯ ಭವ್ಯ ರಚನೆ ಅಲಯ ದರ್ವಾಜವನ್ನು ನಿರ್ಮಿಸ್ತಾನೆ ಭಾಳ ಮುಖ್ಯ ಯಾಕಂತಂದ್ರೆ ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ದೆಹಲಿಯ ಸುಲ್ತಾನರು ಭಾಳ ಮುಖ್ಯ ಆಗ್ತಾರ ಅಲ್ಲಿ ನಮ್ಮ ದೇಶಕ್ಕೆ ಅವರು ಕೆಲವೊಂದಿಷ್ಟು ಸಾಮಾಜಿಕ ಸುಧಾರಣೆಗಳು ಆಮೇಲೆ ಆರ್ಥಿಕ ಸುಧಾರಣೆಗಳು ಸಾಂಸ್ಕೃತಿಕ ಸುಧಾರಣೆಗಳು ಅಲ್ಲಿ ಸಾಂಸ್ಕೃತಿಕ ಕೊಡುಗೆಗಳಲ್ಲಿ ಬರ್ತಕ್ಕಂಥ ಅಲ್ಲಾವುದ್ದೀನ್ ಖಿಲ್ಜಿ ಉದಾ ಒಂದು ಐದು ಮನೆತನಗಳನ್ನು ಮಾಡ್ತೀವಲ್ಲ ಆ ಐದು ಮನೆತನಗಳಲ್ಲಿ ಖಿಲ್ಜಿಯ ಮನೆತನದಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದರೆ ಅಲ್ಲಾವುದ್ದೀನ್ ಖಿಲ್ಜಿ ಆ ಅಲ್ಲಾವುದ್ದೀನ್ ಖಿಲ್ಜಿ ಪ್ರಮುಖವಾಗಿರ್ತಕ್ಕಂಥ ಭವ್ಯ ರಚನೆ ಯಾವುದು ರೀ ಸರ್ ಅಂತಂದ್ರೆ ಅಲ್ಲ ದರವಾಜ ಕೆಂಪು ಕೋಟೆ ಬರಂಗಿಲ್ಲ ಬುಲನ್ ದರವಾಜ ಬರಂಗಿಲ್ಲ ಅಂತ ಬಿಟ್ಟೆ ಬಿಡ್ರಿ ಕೆಂಪು ಕೋಟೆ ನಿರ್ಮಾಣ ಆಗ್ತೈತಿ ಸಿಂಪಲ್ ಪ್ರಮುಖವಾಗಿರತಕ್ಕಂಪಲ್ರಿ ರೀ ಗಳು ನೋಡ್ರಿ ಎರಡು ಸಾವಿರದ ಹದಿನಾಲ್ಕರಿಂದ ಕ್ವಶನ್ ಪೇಪರ್ ಸ್ಟಾರ್ಟ್ ಮಾಡೀನಿ ನಿಮಗೆ ಎರಡು ಸಾವಿರದ ಇಪ್ಪತ್ಮೂರನ್ ಪೇಪರ್ ಹಂಡ್ರೆಡ್ ಪರ್ಸೆಂಟ್ ಬಿಡಿಸ್ಕೊಡ್ತೀನಿ ಎಲ್ಲೂ ಒಂದು ಇಯರ್ ಕ್ವಶನ್ ಪೇಪರ್ ಮಿಸ್ ಮಾಡಂಗಿಲ್ಲ ಪ್ರತಿ ಇಯರ್ ಕ್ವಶನ್ ಪೇಪರ್ ನಿಮ್ಮ ಕಣ್ಣು ಮುಂದಿಡ್ತೀನಿ ಪೇಪರ್ ಬಿಡಿಸುತ್ತೆ ಫಿಫ್ಟಿ ಪರ್ಸೆಂಟೇಜ್ ಸಿಲೆಬಸ್ ನಿಮ್ದು ಕವರ್ ಆಗ್ತೈತಿ ಯಾಕಂದ್ರೆ ಕ್ವಶನ್ ಪೇಪರ್ಗಳ ಮೂಲಕನೇ ಅರ್ಧಕ್ಕಿಂತ ಹೆಚ್ಚು ಸಿಲೆಬಸ್ ನಾವು ಅಲ್ಲಿ ಓದ್ಬಿಟ್ಟಿರ್ತೀವಿ ಅಂತ ಅರ್ಥ ಅದು ಯಾಕಂದ್ರೆ ಕ್ವಶನ್ ಓದಾಕತ್ತೀವಿ ಅಂತಂದ್ರೆ ಈಗಾಗಲೇ ನೀವು ಓದೇ ಇರ್ತೀರಿ ಏಟ್ ನೈನ್ ಟೆನ್ ಪುಸ್ತಕ ಓದಿರ್ತೀರಿ ಫಸ್ಟ್ ಇಯರ್ ಇಯರ್ ಓದಿರ್ತೀರಿ ಬಟ್ ಕ್ವೇಶನ್ ಏನು ಕೇಳ್ತಾನ ಕ್ವಶನ್ ಹೆಂಗೆ ರೀ ಸರ್ ಆ ಒಂದು ವಿಷಯದ ಇಟ್ಟುಕೊಂಡು ನಾವು ಚರ್ಚೆ ಮಾಡ್ಕೊತ ಹೋದ್ವಿ ಅಂತಂದ್ರೆ ಆ ಒಂದು ಬುಡಕ್ಕೆ ಇರ್ತಕ್ಕಂಥ ಆ ಒಂದು ಮೂಲಕ ಇರ್ತಕ್ಕಂಥ ಜ್ಞಾನ ನಮಗೆ ಸಿಗ್ತಾ ಬರ್ತದೆ ನೆಕ್ಸ್ಟ್ ಕ್ವಶನ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮೊಘಲ್ ಚಕ್ರವರ್ತಿಯಿಂದ ಹೈದರಾಬಾದ ಬಂಗಾಳ ಗುಜರಾತ್ ಪ್ರದೇಶದಲ್ಲಿ ತೆರಿಗೆ ರಹಿತ ವ್ಯಾಪಾರ ಮಾಡಲು ಅನುಮತಿ ಪಡೆದರು ಇದರ ಪರಿಣಾಮ ಏನಾಗ್ತದೆ ಅಂದ್ರೆ ಕ್ವಶನ್ಗೆ ಬಹಳ ಸಿಂಪಲ್ ಐತಿ ನೋಡ್ರಿ ಅವರು ಬ್ರಿಟಿಷರು ಮಾಡಿದ್ದೇನೆ ಅದೇ ನಮ್ಮಿಂದ ಏನು ಮಾಡ್ತಾರೆ ಅವರು ಭೂ ಪ್ರದೇಶವನ್ನು ಕೆತ್ತಿಕೊಡ್ತಾ ಬಂದರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಏನು ಮಾಡ್ತೈತಿ ಮೊಘಲ ಚಕ್ರವರ್ತಿಯಿಂದ ಹೈದರಾಬಾದ್ ಬಂಗಾಳ ಗುಜರಾತ್ ಪ್ರದೇಶಗಳಲ್ಲಿ ತೆರಿಗೆ ರಹಿತ ವ್ಯಾಪಾರವನ್ನು ಮಾಡಲು ಅನುಮತಿಯನ್ನು ಪಡಿತಾರೆ ಹೌದಾ ಇದರ ಪರಿಣಾಮ ಏನಾಗ್ತೈತಿ ಅವರಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಅವ್ರಿಗೆ ಸಿಕ್ತಲ್ಲ ಜಾಗ 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 ಅಂತ ಸತ್ತು ಹೋದ್ರು ಏನು ದುನ್ಯಾದ್ ಮಾಡಿದ್ರು ನಮ್ಮ ಭಾರತದ ಒಂದು ಇಡೀ ಅವರಿಗೆ ಮಣ್ಣು ಒಯ್ಲಾಕೂ ಸಾಧ್ಯ ಆಗಲಿಲ್ಲ ಒಯ್ತಾರೆ ರೊಕ್ಕ ಒಯ್ತಾರ ರೂಪಾಯಿ ಒಯ್ದ್ರು ಎಲ್ಲ ಒಯ್ದ್ರು ಆದ್ರೆ ನಮ್ಮ ಸಂಸ್ಕೃತಿಯನ್ನೇ ಅವ್ರಿಗೆ ಹೌದಾ ನಮ್ಮ ಒಂದು ಇಂಡಿಯನ್ ಟ್ರೆಡಿಷನಲ್ಲನ್ನೇ ಅವ್ರು ಅಳವಡಿಸ್ಕೊಳಕತ್ತ ಇದು ನಮ್ಮ ಭಾರತ ರೀ ಸನಾತನ ಧರ್ಮ ಸನಾ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರ್ತಕ್ಕಂಥ ಭಾರತ ಸುಮ್ನೆ ಏನಾರೀ ಭಾರತ ಅಂತಂದ್ರ ಪ್ರಾಚೀನ ವೇದಗಳ ಕಾಲ ಅಂತ ಹಿಡ್ಕೊಂಡು ಈಗಿನ ಇಪ್ಪತ್ತೊಂದನೇ ಶತಮಾನ ಹಿಡ್ಕೊಂಡು ಬಂದರೂ ನಾವು ಪ್ರತಿ ಒಂದು ಹಂತದಲ್ಲಿ ನಮ್ಮ ಸಂಸ್ಕೃತಿಯನ್ನು ನಮ್ಮ ಹಳ್ಳಿಯ ಸೊಗಡನ್ನು ಅಲ್ಲಿರ್ತಕ್ಕಂಥ ಭವ್ಯತೆಯನ್ನು ನಮ್ಮ ರಾಜಮನೆತನಗಳನ್ನು ನಾವು ಏನು ಕೊಡುಗೆ ಕೊಟ್ಟರು ಏನು ಅದು ರೋಮಾಂಚನ ಬರೇ ಭಾರತದ ಬಗ್ಗೆ ಮಾತು ಎತ್ತದ್ರೆ ನಮ್ಮ ಮೈಯಲ್ಲಿರ್ತಕ್ಕಂಥ ಪ್ರತಿಯೊಂದು ರೋಮ ರೋಮನ್ನು ಪುಳಕೆ ತೊಗೊಳ್ತಾವ ಅದು ಏನು ಅವ್ರು ಏನು ಮಾಡೋದು ಏನೂ ಸಾಧ್ಯ ಆಗಲಿಲ್ಲ ಅಲ್ಲಿ ಕೊಶನ್ ಏನಕ್ಕೆ ಅದರಾಬಾದ ಬಂಗಾಳ ಗುಜರಾತ್ಗಳಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋಕೆ ಏನು ಮಾಡಿದ್ರಿ ಸರ್ ಅಂತಂದ್ರೆ ಅವರು ಆ ಒಂದು ತೆರಿಗೆ ರಹಿತ ವ್ಯಾಪಾರವನ್ನ ಇದು ಒಂದು ಪರಿಣಾಮ ಅದರಲ್ಲಿಂದ ಆಯಿತು ಓಕೆ ನೇರವಾಗಿ ನೆಕ್ಸ್ಟ್ ಕ್ವಶನ್ ಹ್ಮ ತಾನೇ ಪೇಶ್ವೆ ಎಂದು ಪೇಳ್ವೆ ಅಲ್ಲದು ಪೇಶ್ವೆ ಆಗಬೇಕು ಪೇಶ್ವೆ ಎಂದು ಘೋಷಿಸಿ ಕನ್ ಕಾನ್ಪುರದ ಕಾನ್ಸೂರ್ ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಆಗಿತ್ತು ಅಷ್ಟೇ ಕಾನ್ಪುರ ದಂಗೆಯ ನಾಯಕತ್ವವನ್ನು ವಹಿಸಿದವರು ಯಾರು ನಾನಾ ಸಾಹೇಬ್ ಅಂತೇಳಿ ನಾವು ಕರಿತೀವಿ ಅಲ್ಲಿ ಏನಾಗ್ತಿತ್ತು ರೀ ಒಂದು ಬ್ರಿಟಿಷರ ಆಡಳಿತ ನೋಡೇ ನೋಡ್ತೀವಿ ಯಾಕಂದ್ರೆ ಹದಿನೇಳು ನೂರ ಐವತ್ತೇಳರ ದಂಗೆ ಆಸು ಪಾಸಿನಲ್ಲಿ ಇದು ಹದಿನೇಳನೂರ ಐವತ್ತು ಅಂತ ಕ್ಷಮಶ್ರೆ ಹದಿನೆಂಟು ಐವತ್ತೇಳು ಪ್ರಥಮ ಸ್ವತಂತ್ರ ಸಂಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಒಂದು ಏನಾಗ್ತಿತ್ತು ರೀ ಘಟನೆಗಳಲ್ಲಿ ನಾವು ಅದನ್ನ ಓದ್ತಾ ಬರ್ತೀವಿ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಮಹಿಳಾ ಶಿಕ್ಷಣಕ್ಕೆ ಹೆಚ್ಚು ವಚ್ಚು ನೀಡಿದ ಕೇಂದ್ರ ಸರ್ಕಾರದ ಯೋಜನೆ ಇದು ಹಳೆಯ ಕ್ವಶನ್ ಪೇಪರ್ ತಲೆ ತೆಲಿಕಡಿಸ್ಕೊಬೇಡ್ರಿ ಆದರೂ ಇರಲಿ ನಿಮಗೆ ಗೊತ್ತಿರಲಿ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಹತ್ತೊಂಬತ್ ನೂರ ಎಂಬತ್ತೆಂಟು ಅಂತ ಹೇಳಿ ಅದನ್ನ ಕರಿತೀವಿ ಅಷ್ಟು ಎರಡು ಸಾವಿರದ ಹದಿನಾಲ್ಕು ಕ್ವಶನ್ ಪೇಪರ್ ಐತಿ ಬಹಳ ಹಳೆಯದು ಈಗ ಆಕ್ಟಿವ್ ಅಂದ್ರೆ ಪ್ರಸ್ತುತವಾಗಿರ್ತಕ್ಕಂಥ ಕಾಯ್ದೆಗಳ ಮೇಲೆ ಎಲ್ಲಾದ್ರೂ ಒಂದು ಕಾಯ್ದೆ ಕೇಳ್ತಾನೆ ಅದನ್ನ ಬಿಟ್ಟು ಜಾಸ್ತಿ ಕೇಳಂಗಿಲ್ಲ ಭಾರತದ ಒಕ್ಕೂಟದಲ್ಲಿ ಕಾಶ್ಮೀರ ವಿಲೀನಗೊಂಡಿರ್ತಕ್ಕಂಥ ವರ್ಷ ಯಾವುದು ಸರ್ ಅಂತಂದ್ರೆ ಹತ್ತೊಂಬತ್ತು ನಲವತ್ತೇಳು ಒಂದು ಜುನಾಗಡ ಒಂದು ಹೈದರಾಬಾದ್ ಒಂದು ಕಾಶ್ಮೀರ ಬಗ್ಗೆ ಫಿಕ್ಸ್ ಆಯ್ ಕ್ವಶನ್ ನಾನು ಕೇಳ್ತಾ ಬರ್ತಾನೆ ಕಾಶ್ಮೀರ ಬಗ್ಗೆ ಕೇಳ್ತಾನ ಹೈದರಾಬಾದ್ ಬಗ್ಗೆ ಕೇಳ್ತಾನ ಜುನಾಗಡ ಬಗ್ಗೆ ಕೇಳಕ್ಕೆ ಕೇಳ್ತಾನೆ ಯಾಕಂದ್ರೆ ನಮ್ಮ ಭಾರತದ ಒಗ್ಗೂಡುವಿಕೆಯಲ್ಲಿ ಹತ್ತೊಂಬತ್ತು ನೂರ ಅಂದ್ರೆ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ಮೂರು ಪ್ರದೇಶ ಅಂದ್ರೆ ಬಹಳ ಕಾಂಟ್ರವರ್ಸಿ ಪ್ರದೇಶಗಳಂತ ಹೇಳಿ ಅದನ್ನು ನಾವು ಗುರುತಿಸ್ತೀವಿ ಹತ್ತೊಂಬತ್ತು ನೂರ ಇಲ್ಲಿ ಏನಾಗ್ತಿತ್ತು ರೀ ಕಾಶ್ಮೀರ ನಮ್ಮ ಭಾರತದಲ್ಲಿ ವಿಲೀನ ಆಗ್ತದ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಚೀನಾ ಭಾರತದ ಮೇಲೆ ದಾಳಿ ಮಾಡಲು ರೀ ಸರ್ ಕಾರಣ ಭಾಳ ತುಂಬ ಕಂಪಿಟೇಟಿವ್ ಎಕ್ಸಾಮ ಕ್ವಶನ್ ಕೇಳ ನೋಡ್ರಿ ಇದು ಬಹಳ ಎಕ್ಸಾಮ್ದ ಎಕ್ಸಾಮ್ ದ್ವಶನ್ ದಲಾಯಿ ದಲಾಯಿಲಾಮ ಮತ್ತು ಅವನ ಅನುಯಾಯಿಗಳು ಆಶ್ರಯ ನೀಡಿದ್ದು ಅಂದ್ರ ದಲಾಯಿಲಾಮ ಮತ್ತು ಅವನ ಅನುಯಾಯಿಗಳಿಗೆ ಆಶ್ರಯ ನಮ್ಮ ಭಾರತ ಸರ್ಕಾರ ಆ ಒಂದು ದಲಾಯಿ ಲಾಮ ಮತ್ತು ಅವನ ಅನುಯಾಯಿಗಳಿಗೆ ಆಶ್ರಯವನ್ನು ಕೊಟ್ಟಿದ್ದೆ ಚೀನಾ ಭಾರತದ ಮೇಲೆ ದಾಳಿ ಮಾಡಲು ಪ್ರಮುಖವಾಗಿರ್ತಕ್ಕಂಥ ಕಾರಣ ಆಗ್ತದೆ ತುಂಬಾ ಇದೇ ಅಂತಲ್ಲ ಟಿ ಟಿ ಕ್ವಶನ್ ಪೇಪರ್ ಅಂತಲ್ಲ ಬೇರೆ ಬೇರೆ ಕಂಪಿಟೇಟಿವ್ ಎಕ್ಸಾಮ್ ದಾಗೂ ಏನ್ ಮಾಡೇನ್ರಿ ಸರ್ ಇದು ಕ್ವಶನ್ ಅನ್ನ ಕೇಳನ್ರಿ ಸರ ಎಸ್ ನೆಕ್ಸ್ಟ್ ಕ್ವಶನ್ ಮಧ್ಯಯುಗದ ಭಾರತವನ್ನು ಆಗಿರ್ತಕ್ಕಂಥ ಪ್ರಪ್ರಥಮ ಮಹಿಳೆ ಅಂತಂದ್ರೆ ರಜಿಯಾ ಸುಲ್ತಾನ್ ಅಂತ ಕರಿತೀವಿ ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಯಾಕಂದ್ರೆ ಉಡುಗೆಯನ್ನು ತೊಟ್ಟು ಮಧ್ಯಯುಗದ ಕಾಲದಲ್ಲಿ ಗಂಡು ಏನು ಮಾಡ್ತಾಳ್ರಿ ತನ್ನ ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸಿ ತಾನೇ ಏನು ಮಾಡ್ತಾಳ್ರಿ ಆಡಳಿತವನ್ನು ಮಾಡ್ತಾಳಲ್ಲ ಅದು ಅಲ್ಲಿ ಆಕೆಯ ಮಹತ್ವವನ್ನು ಇಲ್ಲಿ ಸ್ಮರಿಸ್ತೀವಿ ನಾವು ಮಧ್ಯಯುಗದ ಭಾರತವನ್ನು ಆಗಿರ್ತಕ್ಕಂಥ ಪ್ರಥಮ ಮಹಿಳೆ ಅಂತಂದ್ರೆ ಸುಲ್ತಾನ್ ರಜಿಯಾ ಅಂತ ಕರಿತೀವಿ ರಜಿಯಾ ಸುಲ್ತಾನ್ ಅಂತಲೂ ಕರಿತೀವಿ ನೋಡ್ರಿ ಅವಾಗೇ ಅದು ಭಾರತದ ಇತಿಹಾಸನೇ ಹಂಗೆ ಅದು ಎಸ್ ಹಿಂದೂ ಕುಶ್ನ ದಕ್ಷಿಣ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನ ಟಂಕಿಸಿರ್ತಕ್ಕಂತಹ ಕುಶಾನರ ದೊರೆ ಯಾರೇ ಅಂತಂದ್ರೆ ವಿಮಾ ಕೆಡಪಸ್ ಅಂತ ಕರಿತೀವಿ ಕ್ವಶನ್ ಹೇಳಲ್ಲ ಕ ಕುಶಾನ ವಂಶದ ಮೇಲೆ ಬಿಟ್ರ ಮೌರ್ಯ ಮೌರ್ಯ ಸಾಮ್ರಾಜ್ಯದ ಮೇಲೆ ಗುಪ್ತ ಸಾಮ್ರಾಜ್ಯದ ಮೇಲೆ ಕದಂಬ ಸಾಮ್ರಾಜ್ಯದ ಮೇಲೆ ಆಮೇಲೆ ಬಿಟ್ರ ವಿಜಯನಗರ ಸಾಮ್ರಾಜ್ಯದ ಮೇಲೆ ಇವು ಇಷ್ಟು ಸಾಮ್ರಾಜ್ಯಗಳ ಮೇಲೆ ಓದ್ಕೊಂಡ್ಬಿಟ್ರೆ ನಿಮಗೆ ಐದರಿಂದ ಆರು ಅಂಕಗಳು ಕಟ್ಟಿಟ್ಟಂತಹ ಬುತ್ತಿ ಯಾಕಂದ್ರೆ ಎಲ್ಲಾ ಕ್ವಶನ್ ಆಗಂಗಿಲ್ಲ ಏನು ಮೇನ್ ಅಲ್ಲಿ ಏನು ಕೇಳಬೇಕು ಅದನ್ನ ಅಷ್ಟೇ ಒಂದು ಆಗಿರ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್ ಗಳನ್ನ ಅಷ್ಟೇ ರಿವಿಷನ್ ಮಾಡ್ರಿ ಸದಾ ಅಲ್ಲಿಂದನೇ ಕ್ವಶನ್ ಜಾಸ್ತಿ ಜಾಸ್ತಿ ಸಾಧ್ಯತೆ ಐತಿ ಇಲ್ಲಿ ಏನಾದಂತಂದ್ರೆ ಕ್ವಶನ್ ಹಿಂದೂ ಕೃಷ್ಣ ದಕ್ಷಿಣ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಟಂಕಿಸಿರ್ತಕ್ಕಂಥ ಕ್ವಶನರ ದೊರೆ ಅಂತಂದ್ರೆ ವಿಮಾ ಕೆಡಪೈಸಸ್ ಕನಿಷ್ಕಾಂತರ ಬಗ್ಗೆ ನೋಡೇ ಬಿಟ್ಟಿವಿ ಇಲ್ಲಿ ನೋಡ್ರಿ ಭಾಳ ಚಂದ ಐತಿ ಅಹಿಂಸೆ ಆಸ್ತೆಯ ಅಪರಿಗ್ರಹ ಬ್ರಹ್ಮಚರ್ಯ ಇವು ಬುದ್ಧ ಬೋಧಿಸಿರ್ತಕ್ಕಂಥ ತತ್ವಗಳಂತೆ ಕರಿತೀವಿ ಹೌದಾ ಅಹಿಂಸೆ ಆಸ್ತೆಯ ಅಪರಿಗ್ರಹ ಬ್ರಹ್ಮಚಾರ್ಯ ಇದರ ಅರ್ಥ ಕೇಳಿ ಅಹಿಂಸೆ ಅಂತಂದ್ರೆ ಹಿಂಸೆ ಮಾಡದಿರುವುದು ಆಸ್ತೆಯ ಅಂತಂದ್ರೆ ಕದಿಯದಿರುವುದು ಅಪರಿಗ್ರಹ ಅಂತಂದ್ರೆ ಆಸ್ತೆಯನ್ನು ಹೊಂದದಿರುವುದು ಬ್ರಹ್ಮಚಾರ್ಯ ಅಂತಂದ್ರೆ ಏನ್ರಿ ಸಂಸಾರಿಕ ಆ ಸಂಸಾರಿ ಆಗದಿರುವುದು ಕೇಳ್ತಾನಿ ಕ್ವಶನ್ ಕೇಳ್ತಾನ ಹೌದಾ ಬೌದ್ಧ ಧರ್ಮದ ಮೇಲೆ ಜೈನ ಧರ್ಮದ ಮೇಲೆ ಬೌದ್ಧ ಧರ್ಮ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಿರ್ತಕ್ಕಂಥ ಪ್ರಮುಖ ದೊರೆಗಳು ಜೈನ ಧರ್ಮವನ್ನು ಪ್ರಚಾರ ಮಾಡಿರ್ತಕ್ಕಂಥ ಪ್ರಮುಖ ದೊರೆಗಳು ಹೌದಾ ಅಲ್ಲಿ ಅದರ ಧರ್ಮದ ಸಂಕೇತ ಹ್ಮ್ ಧರ್ಮವನ್ನು ಸ್ಥಾಪನೆ ಮಾಡಿದವರು ಜೈನ ಧರ್ಮದಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರರು ಮೊದಲನೇ ತೀರ್ಥಂಕರ ಯಾರು ಕೊನೆಯ ತೀರ್ಥಂಕರ ಯಾರು ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ ಶಾರ್ಟ್ ಆಗಿ ನೀವು ಒಂದು ಮಾಹಿತಿಯನ್ನು ಹಾಕಿದ್ರೆ ನಿಮಗೆ ಆಟೋಮೆಟಿಕ್ ಆಗಿ ಗೊತ್ತಾಗ್ತೈತಿ ಹೌದಾ ಸಿದ್ಧಾರ್ಥನಾದವನು ಬುದ್ಧನಾಗ್ತಾನ ಹೌದಾ ಬುದ್ಧನಾಗಿ ಬೌದ್ಧ ಧರ್ಮವನ್ನು ಸ್ಥಾಪನೆ ಮಾಡ್ತಾನ ಸ್ಥಾಪನೆಯನ್ನು ಮಾಡಿ ಈ ಒಂದು ತತ್ವಗಳನ್ನು ಕೊಡ್ತಾ ಬರ್ತಾನೆ ಅಹಿಂಸೆ ಆಸ್ತೆಯ ಅಪರಿಗ್ರಹ ಬ್ರಹ್ಮಚರ್ಯ ಅಂತ ಹೇಳಿ ತತ್ವಗಳನ್ನು ನಾವು ನೋಡ್ತಾ ಬರ್ತೀವಿ ಹೌದಲ್ಲ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಭಾರತ ಎಂಬ ಬುಡುಕಟ್ಟು ಪೂರ್ವ ಪಂಜಾಬಿನ ಸತದ್ರು ಹಾಗೂ ಯಮುನಾ ಪ್ರದೇಶದಲ್ಲಿ ನೆಲೆಸಿತ್ತು ಈ ಪ್ರದೇಶವನ್ನೇ ನಾವು ಆರ್ಯಾವರ್ತ ಅಂತ ಕರಿತೀವಿ ಭಾಳ ಪ್ರಮುಖವಾಗಿರ್ತಕ್ಕಂಥ ಕ್ವಶನ ನೋಡಿರಿ ಆರ್ಯಾವರ್ತ ಯಾ ಯಾವುದಂತಂದ್ರೆ ಪಂಜಾಬಿನ ಪೂರ್ವ ಪಂಜಾಬಿನ ಸತದ್ರು ಹಾಗೂ ಯಮುನಾ ಪ್ರದೇಶದಲ್ಲಿ ನೆಲೆಸಿತ್ತು ಅಂತಂದ್ರೆ ಆ ಪ್ರದೇಶವನ್ನು ನಾವು ಆರ್ಯಾವರ್ತ ಹೇಳಿ ಕರಿತೀವಿ ಅಂದ್ರೆ ಆರರು ಅಲ್ಲಿ ನೆಲೆಸಿದ್ರು ಆರರ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ ಹ್ಞೂ ಕ್ಷತ್ರಿಯರ ಬಗ್ಗೆ ಆರ್ಯರ ಬಗ್ಗೆ ಹ್ಞೂ ಅಲ್ಲಿ ಅಲ್ಲಿರ್ತಕ್ಕಂಥ ಸಂಸ್ಕೃತಿಯ ಬಗ್ಗೆ ಪ್ರಶ್ನೆಗಳನ್ನ ತುಂಬ ಸಲ ಕೇಳೋಣ ಮತ್ತೆ ಕೇಳ್ತಾ ಬರ್ತಾನೆ ಗುರ್ಜರ ಮನೆತನದ ಆಳ್ವಿಕೆ ಪ್ರಾರಂಭಿಸಿರ್ತಕ್ಕಂಥ ಹರಿಶ್ಚಂದ್ರನ ನಾಲ್ವರು ಮಕ್ಕಳು ಆಳ್ವಿಕೆ ನಡೆಸಿದ ನಾಲ್ಕು ಪ್ರದೇಶಗಳು ಯಾವುವು ಸ್ವಲ್ಪ ಟಫ್ ಕ್ವಶನ ನೋಡಿರಿ ಟಫ್ ಕ್ವಶನ್ ಯಾಕ್ರಿ ಅಂತಂದ್ರೆ ಕೆಲವೊಂದಿಷ್ಟು ಟಫ್ ತೆಗೆದು ತೆಗಿತಾನೆ ಮೂವತ್ತು ಪ್ರಶ್ನೆಗಳನ್ನ ಅಂತಂದ್ರೆ ಇತಿಹಾಸದ ಮೇಲೆ ಒಂದು ಎರಡು ಮೂರು ಕ್ವಶನ್ಗಳು ಟಫ್ ಇದ್ದೇ ಇರ್ತವೆ ಅವಕರ್ ಬಗ್ಗೆ ತಲೆ ಕಟ್ಸ್ಕೊಬ್ಯಾಡ್ರಿ ಬರ್ತಕ್ಕಂಥ ಇಪ್ ಮೂವತ್ತರಾಗ ಇಪ್ಪತ್ತೇಳು ಇಪ್ಪತ್ತೆಂಟು ಕ್ವಶನ್ಗಳು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತಾವ ಆ ಪ್ರಶ್ನೆಗಳನ್ನು ಸರಿಯಾಗಿ ಹಾಕಿರಿ ನಿಮಗೆ ಯಾವುದು ಅತಿ ಟಫ್ ಅನ್ನಿಸ್ತದಲ್ಲ ಅದನ್ನು ನೀವು ಅಂದಾಜ್ ಮೇಲೇ ಹಾಕಬಹುದು ಒಂದು ಏನ್ ಎಷ್ಟು ಅಂತಂದ್ರೆ ಒಂದು ಎರಡು ಮೂರು ಕ್ವಶನ್ ಟಫ್ ಇದೇ ಇರ್ತಾವ ಬಾತಲಿ ಕಟ್ಸ್ಕೊಬೇಡ್ರಿ ಆರಾಮಾಗಿ ಯಾಕಂದ್ರೆ ಒಂದು ಕ್ವಶನ್ ಪೇಪರ್ ನೂರು ಮಾರ್ಕ್ ಇಂದ ಐತೆ ಅಂದ್ರೆ ಅಲ್ಲಿ ಹದಿನಾರರಿಂದ ಹದಿನೈದು ಕ್ವಶನ್ಗೂ ಟಫ್ ಇದ್ದೇ ಇರ್ತಾವ ನೀವು ಆ ಪ್ರಶ್ನೆಗಳು ಬರಲಿಲ್ಲ ಅಂತ ಟೆನ್ಷನ್ ತೊಗೊಳೋಕಿತ್ತನು ಯಾವ ಬರ್ತಾವಲ್ಲ ಅದನ್ನು ಪರ್ಫೆಕ್ಟಾಗಿ ಹಾಕಿರಿ ನೋಡಿರಿ ಅಲ್ಲೇ ನಿಮ್ಗೆ ಸ್ಕೋರ್ ಆಗ್ತೈತಿ ಹೌದಾ ಗೂರ್ಜರ ಮನೆತನದ ಆಳ್ವಿಕೆಯನ್ನು ಪ್ರಾರಂಭಿಸಿರ್ತಕ್ಕಂಥ ಹರಿಶ್ಚಂದ್ರನ ನಾಲ್ವರು ಮಕ್ಕಳು ಆಳ್ವಿಕೆ ನಡೆಸಿದ ನಾಲ್ಕು ಪ್ರದೇಶಗಳು ರೀ ಅಂತಂದ್ರೆ ಜೋಧ್ಪುರ ನಂದೀಪುರ ಭರೂಚ್ ಮತ್ತು ಉಜ್ಜಯಿನಿ ನೆನ್ಪಿಟ್ಟು ಪಾಯಿಂಟ್ಸ್ ಮಾಡ್ಕೊಂಡು ಹುಡ್ಕೊಂಡ್ಬಿಡ್ರಿ ಹೆಲ್ಪ್ಫುಲ್ ಆಗ್ತದೆ ನೆಕ್ಸ್ಟ್ ಸಮುದ್ರಗುಪ್ತನು ಜಾರಿಗೆ ತಂದ ನಾಣ್ಯವು ಏನನ್ನ ಸೂಚಿಸ್ತೈತಿ ಏನು ಸೂಚಿಸ್ತೀನೋ ಅವನು ಸಂಗೀತ ಪ್ರಿಯನಾಗಿದ್ದರು ಆದರೂ ಏನು ಮಾಡಿದ್ದರೆ ಸಂಗೀತ ಪ್ರಿಯನಾಗಿದ್ದ ಗುಪ್ತ ಸಾಮ್ರಾಜ್ಯದ ಮೇಲೆ ಕ್ವಶನ್ ಕೇಳೋಣ ಗುಪ್ತ ಸಾಮ್ರಾಜ್ಯದ ಪ್ರಶ್ನೆ ಕೇಳ್ತಾ ಬರ್ತಾನೆ ಅಲ್ಲಿ ಯಾಕಂದ್ರ ಗುಪ್ತ ಸಾಮ್ರಾಜ್ಯವನ್ನ ಕೊಡುಗೆ ಸಾಂಸ್ಕೃತಿಕ ಕೊಡುಗೆ ಕಾಲ ಅಂತೇಳಿ ನಾವು ಕರಿತಿ ಬರ್ತೀವಿ ಅಲ್ಲಿ ಬಹಳಷ್ಟು ಸಂಶೋಧನೆಗಳಾಗ್ತವ ಬಹಳಷ್ಟು ವಿಜ್ಞಾನಿಗಳು ಬರ್ತಾರ ತತ್ವಜ್ಞಾನಿಗಳು ಬರ್ತಾರ ಹ್ಮ್ ಅಲ್ಲೆಲ್ಲ ಆ ಒಂದು ಗುಪ್ತ ಸಾಮ್ರಾಜ್ಯದ ಮೇಲೆ ಜಾಸ್ತಿ ಜಾಸ್ತಿ ಕ್ವಶನ್ನ ಕೇಳ್ತಾ ಬರ್ತಾನೆ ಗುಪ್ತ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಮತ್ ಮುಂದಿನ ಕ್ವಶನ್ ಪೇಪರ್ನಾಗೂ ನಿಮಗೆ ವಿವರಣೆ ಕೊಡ್ತೀನಿ ಅಲ್ಲಿ ಡೀಟೇಲ್ ಆಗಿ ನಾವು ಗುಪ್ತ ಸಾಮ್ರಾಜ್ಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡು ಬಟ್ ಈ ಕ್ವಶನ್ಗೆ ಏನು ಆನ್ಸರ್ ಆಗ್ತೈತಿ ಸಮುದ್ರ ಗುಪ್ತನು ಜಾರಿಗೆ ತಂದಿರತಕ್ಕಂಥ ಚಿನ್ನ ಚಿನ್ನದ ನಾಣ್ಯವು ಇದನ್ನು ಸೂಚಿಸ್ತದಂತಂದ್ರೆ ಅವನು ಸಂಗೀತ ಪ್ರಿಯನಾಗಿದ್ದಾನೆಂದು ಸೂಚಿಸ್ತದ ಭಕ್ತಿ ಚಳವಳಿಯ ಪರಿಣಾಮಗಳಲ್ಲಿ ಏನು ಭಕ್ತಿ ಚಳವಳಿ ನಮ್ಮ ಭಾರತ ದೇಶದಲ್ಲಿ ಭಕ್ತಿ ಚಳವಳಿ ಆಗ್ತೈತಿ ಗೊತ್ತೈತಿ ನಿಮಗೆ ಮಧ್ಯಯುಗದ ಕಾಲದಲ್ಲಿ ಬರ್ತಕ್ಕಂಥ ಭಕ್ತಿ ಪಂಥ ಸುಧಾರಣೆ ಅಂತ ಬರ್ತೈತಿ ಹ್ಞೂ ಹೈಸ್ಕೂಲ್ನಾಗೂ ಬರ್ತದ ಪ್ರೈಮಿಯರ್ನಾಗೂ ಬರ್ತೈತಿ ಪಿ ಯು ಸಿನಾಗೂ ಬರ್ತದ ಡಿಗ್ರಿನಾಗೂ ಬರ್ತೈತಿ ಆಲ್ಮೋಸ್ಟ್ ಓದೇ ಇರ್ತೀರಿ ಆದ್ರೆ ನಮಗೆ ರಿವಿಷನ್ ಆಗಿರೋಂಗಿಲ್ಲ ಅಷ್ಟೇ ಹೌದಾ ಈಗ ನೋಡ್ರಿ ಆರಾಮಾಗಿ ನೀವೇ ಇದನ್ನು ಆನ್ಸರ್ ಹಾಕ್ತೀರಿ ಇದು ಭಕ್ತಿ ಪರಿಣಾಮಗಳಲ್ಲಿ ಒಂದಾಗಿತ್ತು ಅಂತಂದ್ರೆ ಭಾರತದ ಪ್ರಾದೇಶಿಕ ಭಾಷೆಗಳು ಅದರಿಂದ ವಿಕಾಸ ತಗೊಳ್ತಾವ ನೋಡ್ರಿ ಹಿಂದೂ ಆಚರಣೆಗಳ ಸುಧಾರಣೆ ಕಂಡು ಬರಲಿಲ್ಲ ಕಂಡು ಬಂದರು ಯಾಕ ಕಂಡು ಬರಲಿಲ್ಲ ಆಮೇಲೆ ನಂತರ ಇನ್ನ ಉರ್ದು ಭಾಷೆಗೆ ಬಂದ್ರೆ ಇಲ್ಲಿ ನೋಡ್ರಿ ಏನು ಕೇಳ ಮತ್ತು ಉರ್ದು ಭಾಷೆಯಲ್ಲಿ ಮಾತ್ರ ಭಕ್ತಿಯ ಮಹತ್ವ ಸಾರಲಾಯಿತು ಅಲ್ಲ ಎಲ್ಲರೂ ಜಾತಿ ಮತ ಪಂಥ ಯಾವುದೂ ಮಾಡಬೇಡ್ರಿ ಒಂದೇ ಕುಲ ಮಾನವನ ಕುಲ ಒಂದೇ ಅಂತೇಳಿ ಅವು ಭಕ್ತಿ ಸಂತರು ಕಬೀರ್ದಾಸರು ತುಳಸಿದಾಸರು ರಾಮನುಜಾಚಾರ್ಯರು ಹ್ಞೂ ಆಮೇಲೆ ಮೀರಾಬಾಯಿ ಎಲ್ಲ ಸಂತರು ಸಂತರು ಶರಣೆಯರು ಎಲ್ಲರೂ ಏನು ಮಾಡಿದ್ರು ಎಲ್ಲರೂ ನಾವು ಒಂದು ಅಂತಕ್ಕಂಥ ಭಾವನೆಯನ್ನು ಅಲ್ಲಿ ಪ್ರಚಾರ ಮಾಡಿದ್ರು ಹಾಂ ನೋಡ್ರಿ ಉರ್ದು ಭಾಷೆಯಲ್ಲಿ ಬರ್ತಕ್ಕಂಥ ಕವಿತೆಗಳು ಬರ್ತಾವ ಆಮೇಲೆ ಯಾವುದು ಗುಜರಾತಿ ಭಾಷೆಯಲ್ಲಿ ಬರ್ತಕ್ಕಂಥ ಕವಿತೆಗಳು ಬರ್ತಾವೆ ಹೌದಾ ಅಲ್ಲೆಲ್ಲ ಬೇರೆ ಬೇರೆ ವಿಭಿನ್ನವಾಗಿರ್ತಕ್ಕಂಥ ಭಾಷೆಗಳ ಡೆವಲಪ್ಮೆಂಟ್ ಅದು ಕೇವಲ ಉರ್ದು ಭಾಷೆಗೆ ಮಾತ್ರ ಅದು ಸೀಮಿತ ಆಗಲಿಲ್ಲ ಮುಸ್ಲಿಮರ ಆಚರಣೆಗಳಲ್ಲಿ ಸುಧಾರಣೆ ಕಂಡು ಬರಲಿ ಯಾಕಂದ್ರೆ ಕಂಡು ಬಂತು ಯಾಕಂದ್ರೆ ಹಿಂದೂ ಮತ್ತು ಮುಸ್ಲಿಮ ಐಕ್ಯತೆಯನ್ನು ಸುಧಾರಣೆ ಮಾಡ್ಬೇಕಂತಾನೆ ಭಕ್ತಿ ಏನಾಗ್ತೈತಿ ಹುಟ್ಕೋತದ ಅದಕ್ಕೆ ಮೂರು ಆಪ್ಷನ್ ರಾಂಗ್ ಆಗ್ತವ ಭಾರತದಲ್ಲಿ ಪ್ರಾದೇಶಿಕ ಭಾಷೆಗಳು ವಿಭಿನ್ನವಾಗಿರ್ತಕ್ಕಂಥ ಒಬ್ಬ ಒಬ್ಬ ಸಂತ ಯಾರ ಬರ್ತಾರಲ್ಲಿ ತುಳಸಿದಾಸರು ಬರೆದಿರ್ತಕ್ಕಂಥ ಕೇವಲ ರಾಮಚರಿತ ಮಾನಸ ಅಂತಕ್ಕಂಥ ಕೃತಿನೇ ದೇಶಾದ್ಯಂತ ಬೇರೆ ಬೇರೆ ದೇಶಗಳಲ್ಲಿ ಅದು ಮಾಡ್ತಿದ್ರಿ ಟ್ರಾನ್ಸ್ಲೇಷನ್ ಟ್ರಾನ್ಸ್ಲೇಷನ್ಗಳ ಪಡ್ತದ ಅಷ್ಟು ಶಕ್ತಿವಂತರ ಕಾಲ ಅಂತೇಳಿ ನಾವು ಅದನ್ನ ಕರಿತೀವಿ ಓಕೆ ನೆಕ್ಸ್ಟ್ ಕ್ವಶನ್ ಭಾರತ ಮೇಲೆ ಅಲೆಕ್ಸಾಂಡರ್ ದಾಳಿಯಿಂದ ಆಗಿರ್ತಕ್ಕಂಥ ಪರಿಣಾಮ ತುಂಬಾ ಸಲ ಕ್ವಶನ್ ಆಗಿದ್ರೆ ಇದು ಭಾರತೀಯ ಗ್ರಂಥಗಳು ಗ್ರೀಕ್ ಭಾಷೆಯಲ್ಲಿ ತರ್ಜುಮೆ ಭಾರತೀಯರು ಸಂಸ್ಕೃತವನ್ನು ಮರೆತು ಗ್ರೀಕ್ ಭಾಷೆಯನ್ನು ಕಲಿತರು ಸಾಧ್ಯನೇ ಇಲ್ಲ ಅದು ಸಂಸ್ಕೃತ ನಮ್ಮ ಮೂಲ ಹಂಗೆ ಅದನ್ನು ಹೆಂಗೆ ಮರೆಯಕ್ಕೆ ಬರ್ತೈತಿ ರಾಂಗ್ ಅದು ಆಟೋಮೆಟಿಕ್ ಆಗಿ ನೋಡಿದ ತಕ್ಷಣ ರಾಂಗ್ ಆಗ್ತೈತಿ ಇನ್ನು ಭಾರತೀಯ ಸಂಸ್ಕೃತಿ ಅವನತಿ ಅವನತಿ ಏನು ಬೆಕ್ಕಾದವರು ಬಂದರೂ ನಮ್ಮ ಸಂಸ್ಕೃತಿ ಅವನತಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಹೌದಾ ಭಾರತ ಗ್ರೀಕ್ ಸಾಮ್ರಾಜ್ಯದೊಂದಿಗೆ ವಿಲೀನ ಆಗಿಲ್ಲ ಒಂದೇ ಒಂದು ಆಪ್ಷನ್ ಉಳಿತು ಭಾರತೀಯ ಗ್ರಂಥಗಳು ಗ್ರೀಕ್ ಭಾಷೆಗೆ ಯಾಕ್ರಿ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಜ್ಞಾನ ಅಲ್ಲಿಗೆ ಪ್ರಸಾರ ಆಗ್ತದ ಭಾರತೀಯ ಗ್ರಂಥಗಳು ಗ್ರೀಕ್ ಭಾಷೆಗೆ ಏನು ಮಾಡ್ತಾವ ರೀ ಸರ ತರ್ಜುಮೆಗೊಳ್ತಾವ ಇನ್ನು ಹದಿನೈದನೇ ಶತಮಾನದ ಭಾರತದಲ್ಲಿ ಜರುಗಿದ ಸಾಮಾಜಿಕ ಸುಧಾರಣೆಯ ಚಳವಳಿಯ ಮುಖ್ಯ ಪರಿಣಾಮ ಬಹಳ ಚೆಂದ ಇಡ್ರ ಕ್ವಶನ ಹದಿನೈದನೇ ಶತಮಾನದಲ್ಲಿ ಭಾರತದಲ್ಲಿ ಜರುಗಿದ ಸಾಮಾಜಿಕ ಸುಧಾರಣಾ ಚಳುವಳಿಯ ಮೇಲೆ ಒತ್ತೆಲ್ಲಾಗಿಟ್ಟುಕೋರಿ ಸಾಮಾಜಿಕ ಸುಧಾರಣೆಯ ಚಳವಳಿಯ ಮೇಲೆ ಭಕ್ತಿ ಸುಧಾರ ಭಕ್ತಿ ಪಂಥ ಸುಧಾರಣೆಯ ಮೇಲೆ ಆಮೇಲೆ ನಂತರ ಮತ್ತೇನು ಮಾಡ್ತಾನೆ ಈ ಒಂದು ಧರ್ಮಗಳ ಇದು ಯಾವುದು ಹಿಂದೂ ಧರ್ಮ ಕ್ರೈಸ್ತ ಧರ್ಮ ಇಸ್ಲಾಂ ಧರ್ಮ ಜೈನ ಧರ್ಮ ಬೌದ್ಧ ಧರ್ಮ ಈ ಒಂದು ಧರ್ಮಗಳ ಮೇಲೆ ಫಿಕ್ಸ್ ಕ್ವಶನ್ ಇಟ್ಟು ಹೇಳ್ತಾನ ಫಿಕ್ಸ್ ಕ್ವಶನ್ ಕೇಳ್ತಾನೆ ಹೌದಾ ಇಲ್ಲಿ ಏನು ಪರಿಣಾಮ ಅಂತಂದ್ರೆ ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆ ಆಗ್ತಿತ್ತು ಧಾರ್ಮಿಕ ಜೀವನ ಸುಧಾರಣೆ ಆಯಿತು ಶಿಕ್ಷಣದ ಪ್ರಸಾರ ಓಕೆ ಆದರೆ ಎಲ್ಲಕ್ಕಿಂತ ಹೆಚ್ಚು ಅಲ್ಲಿ ಮೇನ್ ಉದ್ದೇಶ ಏನಿರ್ತೈತಿ ಸಾಮಾಜಿಕ ಸುಧಾರಣಾ ಚಳುವಳಿಯ ಮುಖ್ಯ ಉದ್ದೇಶ ಅಲ್ಲಿ ಇರ್ತಕ್ಕಂಥ ಏನು ಮಾಡ್ತಾರೆ ಮಹಾನ್ ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳು ಕೂಡ್ಕೊಂಡು ಸಮಾಜದಲ್ಲಿರ್ತಕ್ಕಂಥ ಪಿಡುಗುಗಳನ್ನು ನಿರ್ಮೂಲನೆ ಮಾಡ್ಲಿಕ್ಕೆ ಜಾಸ್ತಿ ಜಾಸ್ತಿ ಅಲ್ಲಿ ತಮ್ಮ ಒತ್ತನ್ನು ಕೊಡ್ತಾರೆ ಅದಕ್ಕೆ ಇಲ್ಲಿ ಏನು ಆಗ್ತೈತ್ರಿ ಸರ ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆ ಇಲ್ಲಿ ಉತ್ತರ ಆಗ್ತದ ಓಕೆ ನೆಕ್ಸ್ಟ್ ಕ್ವಶನ್ ಹಾಂ ಇದು ಭಾಳ ಚಂದ ಐತಿ ಕ್ವಶನ್ ಭೂಮಿಯ ಕೇಂದ್ರ ವಲಯವನ್ನು ನೀಫೆ ಅಂತ ಕರಿತೀವಿ ನೀಫೆ ಅಂತಂದ್ರೆ ನಿಕಲ್ ಮತ್ತು ಫೆರಸ್ ಅಂತ ಕರಿತೀವಿ ಬೇಗ ಬ್ಯಾಕ್ ಬಂದ ಬಳತು ಅಲ್ಲಿ ಆನ್ಸರ್ ಬ್ರಕೆಟ್ನಾಗ ಅವನೇ ಕೊಟ್ಟಣ ನಿಕಲ್ ಮತ್ತು ಕಬ್ಬಿಣ ಕಬ್ಬಿಣ ಅಂದ್ರೆ ಫೆರಸ್ ಅಲ್ಲಿ ಸಂಕೇತ ಯಾವ್ದ್ರಿ ವಿಜ್ಞಾನದಾಗ ಎಫ್ ಇ ಅಂತ ಹೇಳಿ ಅದನ್ನು ಗುರುತಿಸ್ತೀವಿ ಆಮೇಲೆ ನಿಕಲ್ದು ಎನ್ ಐ ಅಂತೇಳಿ ನಾವು ಗುರುತಿಸ್ತೀವಿ ಹ್ಞೂ ಪ್ರತಿಯೊಂದು ರೀ ಯಾವ ಈಗ ಕಾಂಪಿಟೇಟಿವ್ ಎಕ್ಸಾಮ್ ಬರಾಕತ್ತೀವಿ ಅಂತಂದ್ರೆ ಸರ್ ಇದು ವಿಜ್ಞಾನದ ಕ್ವಶನ್ ರೀ ಇದು ಸಮಾಜದ ಏನೋ ತಲೆ ಕಟ್ಸ್ಬಟ್ ಸುಮ್ಮ ಕಣ್ಣಿಗೆ ಬಂದಿದ್ದು ಹಾಂ ಕಿವಿಗೆ ಬಿದ್ದಿದ್ದು ನಮ್ಮ ಇನ್ನೊಬ್ಬರಿಗೆ ಹೇಳಿದ್ದು ಪ್ರತಿಯೊಂದು ನಾಲೆಜ್ನ ನಾವು ಅಳವಡಿಸ್ಕೋ ಅಳವಡಿಸ್ಕೊಳ್ತೀವಿ ಹೋಗ್ಬೇಕು ಕಲಿತಾ ಹೋಗ್ಬೇಕು ಅಂದಾಗ ನಮ್ ಏನಾಗ್ತಿ ಪರ್ಫೆಕ್ಟ್ ಆಗ್ತಾ ಹೋಗ್ತಿವಿ ಹೋದ ನ ಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಸಂಸಿದ್ದ ಕಾಲೇನಾತ್ಮನಿವೆಂದತಿ ಅಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಎಷ್ಟು ಚಂದ್ರ ಯಾಕಂತ ಅಂದ್ರೆ ಇದ್ರ ಅರ್ಥ ಜ್ಞಾನ ಅಂತಕ್ಕಂಥದ್ದು ಒಮ್ಮೆ ಸಿಗೋಂಗಿಲ್ಲ ನಮಗೆ ಅದನ್ನು ನಾವು ನಿರಂತರ ನಿರಂತರ ಪ್ರಯತ್ನ ಮಾಡ್ತಾ ಮಾಡ್ತಾ ಹೋದಂಗೆ ಏನಾಗ್ತಿತ್ತು ಅದು ನಮ್ಮ ಆತ್ಮದಲ್ಲಿ ತಾನೇ ಸ್ಥಾಪನೆಗೋತಾ ಹೋಗ್ತಿತ್ತು ಅಂತೇಳಿ ಶ್ರೀಕೃಷ್ಣ ಆ ಜ್ಞಾನಕ್ಕಿಂತ ಮಿಗಿಲಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ವಸ್ತು ಇನ್ನೊಂದಿಲ್ಲ ಅದನ್ನು ನಾವು ದಿನನಿತ್ಯ ಜೀವನದಲ್ಲಿ ಪ್ರಯತ್ನ ಮಾಡ್ತಾ ಮಾಡ್ತಾ ಕಲಿತಾ ಕಲಿತಾ ಇನ್ನೊಬ್ರಿಂದ ಕೇಳಿ ಇನ್ನೊಬ್ರಿಂದ ತಿಳಿಸಿ ಹೇಳ್ಕೊಂಡು ಗುರುವಿನಿಂದ ಶಿಕ್ಷಕರಿಂದ ನಂತರ ನಿಮ್ಮ ಸಹೋದರ ಸಹೋದರ ಸಹೋದರಿಯರಿಂದ ತಂದೆ ತಾಯಿಯರಿಂದ ಸಮಾಜದಿಂದ ಪ್ರತಿಯೊಂದು ಮೂಲೆಯಲ್ಲಿ ಜಗತ್ತಿನಲ್ಲಿ ಜ್ಞಾನ ತುಂಬಿತಿ ಅದನ್ನು ಹೆಂಗೆ ಡೆಕ್ಕಾದಂಗೆ ನೀವು ಪಡ್ಕೋಬೋದು ಬಟ್ ಅದನ್ನು ಯಾವ ರೀತಿ ಉಪಯೋಗ ಮಾಡಬೇಕು ಅದನ್ನು ಯಾವ ರೀತಿ ಸನ್ಮಾರ್ಗದಲ್ಲಿ ನೀವು ಯೂಸ್ ಮಾಡಬೇಕನ್ನತು ಅದು ನಿಮ್ಮ ಕೈಯಲ್ಲಿ ಬಿಟ್ಟಿದ್ದು ಓಕೆ ಪ್ರಶ್ನೆಗೆ ಬರೋಣ ಭೂಮಿ ನಿಖಲ್ ಮತ್ತು ಫೆರಸ್ ಅಂತ ಕರಿತೀವಿ ನಿಖಲ್ ಮತ್ತು ಕಬ್ಬಿಣದ ವಸ್ತುಗಳು ಕೂಡಿರುವುದರಿಂದ ಅದನ್ನು ಭೂಮಿಯಲ್ಲಿ ಕೋರ ಮೆಂಟಲ್ ಈ ರೀತಿ ನಾವು ಪದರಗಳನ್ನು ಮಾಡ್ತೀವಲ್ಲ ಮೂರು ಆ ಒಂದು ಭೂ ಕವಚ ಮೆಂಟಲ್ ಮತ್ತು ಕೋರ ಅಂತೇಳಿ ಮೂರು ಕವಚಗಳನ್ನು ಮಾಡ್ತಾ ಬರ್ತೀವಿ ಭೂಗೋಳಶಾಸ್ತ್ರದ ಭಾಳ ಚಂದ ಚಾಪ್ಟರ್ ಅದು ಬೇಕಂತಂದ್ರೆ ಅದ್ರ ಬಗ್ಗೆ ನಾವು ಶಾರ್ಟ್ ಆಗಿರತಕ್ಕಂಥ ವಿಡಿಯೋ ನಿಮಗೆ ಮಾಡ್ಕೊಡ್ತೀನಿ ಅಂತ ಟೈಮ್ ಸಿಕ್ಕಾಗ ನೀಫೆ ಅಂತೇಳಿ ಅದಕ್ಕೋತ್ತಿರ ನಿಖಲ್ ಮತ್ತು ಕಬ್ಬಿಣದ ವಸ್ತುಗಳು ಕೂಡಿರುವುದೇ ಇಲ್ಲಿ ಏನಾಗ್ತೈತಿ ಭೂಮಿಯ ಕೇಂದ್ರವಲ್ಲೇನ ನಿಫೆ ಅಂತ ಕರೀತೀವಿ ಹೌದಾ ಸಿಯಾಲ ಸೀಮಾ ಮತ್ತು ನಿಫೆ ಭಾಳ ತಲೆಗಟ್ಟುಕೋರಿ ಸಿಯಾಲ ಸೀಮಾ ನಿಫೆ ಈ ಮೂರು ಸೀಕ್ವೆನ್ಸ್ ಆಗಿ ಬರ್ತಾವ ನಿಫೆ ಕೋರ್ನೆಯಾಗ ಕಂಡು ಬರ್ತದ ನೆಕ್ಸ್ಟ್ ವಾಯುಮಂಡಲದ ಅತ್ಯಂತ ಕೆಳಪದರು ಯಾವುದ್ರಿ ಒಂದ್ಸಲ ಪಾಸ್ಟ್ ಎಲ್ಲ ಪದರು ಹೇಳ್ಬಿಡ್ತೀನಿ ट्रोपोस्पियर स्टेटोस्पियर मेसोस्पियर थर्मोस्पियर आयोस्पियर ट्रोपोस्पियर स्ट्रेटोस्पियर मेसोस्पियर थर्मोस्पियर आयनोस्पियर ಪ್ರತಿ ಪ್ರಮುಖವಾಗಿರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ ಇಟ್ಟುಗೋರಿ ಈ ಒಂದು ಪದರಗಳ ಮೇಲೆ ಕ್ವಶನ್ ಕೆಳ ಕೇಳ್ತಾನೆ ಯಾಕೆ ರೀ ಅಂತಂದ್ರೆ ವಾಯುಮಂಡಲದ ಅತ್ಯಂತ ಕೆಳ ಯಾವುದು ರೀ ಅಂತಂದ್ರೆ ಪರಿವರ್ತನಾ ಮನ್ ಮಂಡಲ ಟ್ರೋಪೋಸ್ಪಿಯರ್ ಅಂತಾವಿ ಮಳಿ ಗಾಳಿ ವಾತಾವರಣ ಗಾಳಿ ಆಕ್ಸಿಜನ್ ಎಲ್ಲ ಸಂಭವಿಸುವುದು ಇಲ್ಲಿ ಟ್ರೋಪೋಸ್ಪಿಯರ್ ನಲ್ಲಿನೇ ಆದ್ರ ಓಝೋನ್ ಪದರು ಕಂಡು ಬರುವುದು ಸ್ಟ್ರೆಟೋಸ್ಪಿಯರ್ನಲ್ಲಿ ಮೇಲೆ ಹೋಗ್ತಾ ಹೋ ಹೋಗ್ತಾ ಹೋಗ್ತಾ ಏನಾಗ್ತಿತ್ತು ರೀ ಅಲ್ಲಿ ಟೆಂಪ್ರೇಚರ್ಗೆ ಸಂಬಂಧಪಟ್ಟಂತೆ ಬದಲಾವಣೆ ಆಗ್ತಾ ಹೋಗ್ತಾವ ಕೊನೆಯ ಮಂಡಲದಲ್ಲಿ ಏನಾಗ್ತಾವ್ರಿ ಅಯಾನು ಮಂಡಲ ಕಂಡು ಬರ್ತೈತಿ ಅಲ್ಲಿ ಏನಾಗ್ತಾವ ಆ ಒಂದು ಅಯಾನುಗಳು ರೇಡಿಯೋ ಅಲೆಗಳನ್ನು ಅಲ್ಲಿ ಪರಿವರ್ತನೆಗೊಂಡು ಅಲ್ಲಿ ಒಂದೊಂದು ಮಾಹಿತಿನೂ ಬರ್ತಾ ಹೋಗ್ತದೆ ಅದಕ್ಕೆ ಸಂಬಂಧಪಟ್ಟಂತ ಒಂದೊಂದಾಗಿ ನಾವು ಕ್ವಶನನ್ನು ನೋಡ್ತಾ ಬರೋಣ ಎಸ್ ನೆಕ್ಸ್ಟ್ ಕ್ವಶನ್ ಹದಿಮೂರು ಎ ಪಟ್ಟಿಯಲ್ಲಿ ಇರ್ತಕ್ಕಂಥದ್ದನ್ನು ಬಿ ಪಟ್ಟಿಯಲ್ಲಿ ಮಾರುತಗಾನ ಕೊಠಣ ಒಂದೊಂದು ಮಾರುತವನ್ನು ಯಾವ್ಯಾವ ದೇಶಕ್ಕ ಹೊಂದಾಣಿಕೆ ಆಗ್ತವೋ ಅಲ್ಲಿ ನಾವು ಜೋಡಿಸ್ತಾ ಬರ್ಬೇಕಾಗ್ತಿವಿ ನೋಡ್ರಿ ಚೀನಾದಲ್ಲಿ ನಾನು ಈಗಾಗಲೇ ಆಲ್ರೆಡಿ ಜೋಡಿಸೀನಿ ಚೀನಾ ಅಲ್ಲಿ ಮಾರುತಗಾನೆ ಅಂತ ಕರಿತೀವಿ ಆವರ್ತ ಮಾರುತಗಾನ ಟೈಫೋನ್ ಅಂತ ಕರಿತೀವಿ ಅಮೆರಿಕಾದಲ್ಲಿ ಹರಿಕೇನ ಆಸ್ಟ್ರೇಲಿಯಾದಲ್ಲಿ ವಿಲ್ಲಿ ವಿಲ್ಯಾಸ ರಷ್ಯಾದಲ್ಲಿ ವಿಲ್ಪೋಲ್ ಕ್ವಶನ್ ಹೆಂಗೆ ಬೇಕಾದಂಗ ಟಿಸ್ಟ್ ಮಾಡ್ಬೋದು ಸರಿಗ ಹೊಂದಿಸಿ ಬರೆಯರು ಕೊಟ್ಟಣ ನಾಳಿಗೆ ಏನು ಮಾಡ್ಬೋದು ಆ ಕ್ವ ಅದೇ ಒಂದು ಕ್ವಶನ್ ಪ್ರಶ್ನೆಯನ್ನು ಮತ್ತು ಒಂದೊಂದಾಗಿನೇ ಕೇಳಬಹುದು ಹೆಂಗೆ ಬೇಕಾದಂಗೆ ಕೇಳಿ ಒಂದು ಕ್ವಶನ್ ಪೇಪರ್ ಬಿಡ್ಸಕತಿವಿ ಅಂದ್ರೆ ಪರ್ಫೆಕ್ಟ್ ಆಗಿನ ಒಂದು ಸಲ ಬಿಡಿಸಿಬಿಟ್ರೆ ಅದು ನಮಗೆ ಮುಂದೆ ಏನಾಗ್ತೈತಿ ಹೆಲ್ಪ್ಫುಲ್ ಆಗ್ತದೆ ಚೀನಾದಲ್ಲಿ ಟೈಫೂನ ಅಮೇರಿಕಾದಲ್ಲಿ ಹರಿಕೇನ ಆಸ್ಟ್ರೇಲಿಯಾದಲ್ಲಿ ವಿಲ್ ವಿಲ್ಲಿ ವಿಲ್ಲಸ ರಷ್ಯಾದಲ್ಲಿ ಬಿರ್ಲ್ ಪೂಲ್ ಅಂತೇಳಿ ಕರಿತೀವಿ ಭಾಳ ಪ್ರಮುಖ ಅತಿ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಬೇಕಾ ಭಾಳ ಸಲ ಕಾಂಪಿಟೇಟಿವ್ ಎಕ್ಸಾಮದ್ದಾಗ ಇದೇ ಚಾಟ ಸೇಮ್ ಚಾಟ ರಿಪೀಟೆಡ್ ಆಗ್ಯದ ಹಿಂದೂ ಮಹಾಸಾಗರವು ಹೊಂದಿರತಕ್ಕಂಥ ಖಂಡಗಳು ಯಾವುದಂತಂದ್ರೆ ಆಫ್ರಿಕಾ ಏಷ್ಯಾ ಮತ್ತು ಆಸ್ಟ್ರೇಲಿಯಾ ಭಾರತ ಖಂಡ ಪೂರ್ವ ಪಶ್ಚಿಮ ಮತ್ತು ದಕ್ಷಿಣಕ್ಕೆ ಯಾವ್ಯಾವ ಸಾಗರ ಪೂರ್ವಕ್ಕೆ ಬಂಗಾಳ ಕೊಲ್ಲಿ ಪಶ್ಚಿಮಕ್ಕೆ ಅರೇಬಿ ಸಮುದ್ರ ಹ್ಮ್ ಆಮೇಲೆ ಉತ್ತರಕ್ಕೆ ಸಾರಿ ಕ್ಷಮಶ್ರೀ ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾನ ಇನ್ನು ಹ್ಮ್ ಹಿಂದೂ ಮಹಾಸಾಗರ ಹೊಂದಿರತಕ್ಕಂಥ ಖಂಡಗಳ ಮೇಲೆ ಒಂದು ಆಫ್ರಿಕಾ ಏಷ್ಯಾ ಆಸ್ಟ್ರೇಲಿಯಾ ಓಕೆ ನೆಕ್ಸ್ಟ್ ಕ್ವಶನ್ ಭಾರತದಂತಹ ರಾಷ್ಟ್ರಕ್ಕೆ ಗಡಿ ರೇಖೆಯು ಅವಶ್ಯಕವಾಗಿದೆ ಯಾಕೆ ಬೇಕು ನಮಗೆ ಭಾರತದಂಥ ರಾಷ್ಟ್ರಕ್ಕೆ ಗಡಿ ರೇಖೆಯು ಅವಶ್ಯಕವಾಗಿದೆ ಯಾಕೆ ಸರ್ ಅಂತಂದ್ರೆ ದೀರ್ಘವಾಗಿ ಸಾರಿ ಕ್ವಶನ್ ಏನೋ ಮಿಸ್ಟಾಗಿತ್ತಿದ್ದು ಭಾರತದಂತಹ ರಾಷ್ಟ್ರಕ್ಕೆ ಗಡಿ ರೇಖೆ ಅಂದ್ರೆ ರಕ್ಷಣೆ ಬೇಕು ಮೇ ಬಿ ರಕ್ಷಣೆ ಅಂತಕ್ಕಂಥ ವರ್ಡಲ್ಲಿ ಮಿಸ್ ಆಗಿತ್ತು ಅಷ್ಟೇ ಭಾರತದಂತಹ ರಾಷ್ಟ್ರಕ್ಕೆ ಗಡಿ ರೇಖೆಗೆ ರಕ್ಷಣೆ ಬೇಕು ಅದಕ್ಕೆ ಯಾಕೆ ಬೇಕ್ರಿ ಅಂತಂದ್ರೆ ನಮ್ಮ ಗಡಿ ದೀರ್ಘವಾಗಿತಿ ದೀರ್ಘವಾದ ಭೂಗಡಿಯನ್ನು ಭಾರತ ಬಂದಿರೋದ್ರಿಂದ ಪೂರ್ವಕ್ಕೆ ಬಂಗಾಳ ಕೊಲ್ಲಿ ಪಶ್ಚಿಮಕ್ಕೆ ಅರಬಿ ಸಮುದ್ರ ಹ್ಞೂ ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ ಎಲ್ಲ ನೀರಿನಿಂದ ಆವೃತವಾಗಿತ್ತು ಆಮೇಲೆ ಮೇಲೆ ಸುತ್ತಮುತ್ತ ಇರತಕ್ಕಂಥ ಪಾಕಿಸ್ತಾನ ಅಫ್ಘಾನಿಸ್ತಾನ ಚೀನಾ ಮ್ಯಾನ್ಮಾರ ಭೂತಾನ ನೇಪಾಳ ಎಲ್ಲ ರಾಷ್ಟ್ರಗಳು ಸುತ್ತಬಾರ್ದಾವ ಅದಕ್ಕೆ ಜಲಗಡಿನೂ ಐತಿ ನಮಗೆ ಭೂಗಡಿನೂ ಐತಿ ಅದಕ್ಕೆ ನಮಗೇನು ಬೇಕು ರೀ ಅಲ್ಲಿ ರಕ್ಷಣೆ ಬೇಕೇ ಬೇಕು ದೀರ್ಘವಾಗಿರ್ತಕ್ಕಂಥ ಭೂಗಡಿಯನ್ನು ರಕ್ಷಿಸಲು ನಮಗೆ ಯಾವ ಏನು ಬೇಕ್ರಿ ಅಂತಂದ್ರೆ ಭಾರತದ ರಾಷ್ಟ್ರಕ್ಕೆ ರಕ್ಷಣೆ ಸೇನಾಪಡೆ ಬೇಕು ಸ್ವಲ್ಪ ಕ್ವಶನ್ ಮಿಸ್ ಇದು ಆಗಿತ್ತು ಅಷ್ಟೇ ಬಟ್ ಕ್ವಶನ್ ಸರಿ ಐತಿ ನೆಕ್ಸ್ಟ್ ಕೋಲ್ಕತ್ತಾವನ್ನ ಚಹಾದ ಬಂದರು ಎಂದು ಕರೆಯಲು ಏನು ಕಾರಣ ಡಾರ್ಜಿಲಿಂಗ್ನಲ್ಲಿ ಬೆಳೆಯತಕ್ಕಂಥ ಬೆಳೆಯತಕ್ಕಂತ ಚಲ ಚಹಾವನ್ನ ಕೊಲ್ಕತ್ತಾದ ಮೂಲಕ ರಫ್ತು ಮಾಡ್ತಾರೆ ಅದಕ್ಕೆ ನಾವೇನಂತ ಕರಿತೀವಿ ಚಹಾ ಕೋಲ್ಕತ್ತಾವನ್ನು ಚಹಾದ ಬಂದರು ಅಂತ ಕರಿತೀವಿ ಅಂದ್ರೆ ಅಲ್ಲಿಂದ ಜಾಸ್ತಿ ಕಾಫಿ ಏನಾಗ್ತೈತ್ರಿ ರಫ್ತಾಗ್ತದ ಆ ಒಂದು ಆಗೋದ್ರಿಂದನೇ ಇದಕ್ಕೆ ಕೋಲ್ಕತ್ತಾವನ್ನು ಚಹಾದ ಬಂದರು ಹೇಳಿ ನಾವು ಕರಿತೀವಿ ತುಂಬ ಸಿಂಪಲ್ ಆಗಿರ್ತಕ್ಕಂಥ ಕ್ವೆಶನ ಭಾರತದಲ್ಲಿ ಪ್ರಾರಂಭಿಸಲ್ಪಟ್ಟಂಥ ಮೊಟ್ಟ ಮೊದಲ ರೈಲು ಮಾರ್ಗ ಬಾಸಲ ಕ್ಯಾನ್ ಕಾಂಪಿಟೇಟಿವ್ ಎಕ್ಸಾಮದ್ದ ಕ್ವಶನ ಮುಂಬೈಯಿಂದ ಠಾಣಾ ವರೆಗೆ ಇನ್ನು ನವಶೇವ ಬಂದರಿನ ನಿರ್ಮಾಣದಿಂದ ಆಗಿರ್ತಕ್ಕಂಥ ಮುಖ್ಯ ಪರಿಣಾಮ ಇದು ಈ ಒಂದು ಬಂದರು ನಿರ್ಮಾಣ ಆಗಕ್ಕೆ ಏನು ಇದು ಈ ಒಂದು ಬಂದರು ನಿರ್ಮಾಣ ಆಗಿಂದ ಅದಕ್ಕೆ ಏನು ಬೇಕಂತಂದ್ರೆ ಮುಂಬೈ ಬಂದರಿನ ಸಾರಿಗೆ ಒತ್ತಡ ಅಲ್ಲಿ ಭಾಳ ಭಾಳ ಅಂದ್ರೆ ಭಾಳ ಒತ್ತಡ ಇರ್ತೈತಿ ಟ್ರಾಫಿಕ್ ಭಾಳ ಇರ್ತೈತಿ ಸಮಸ್ಯೆ ಆ ಒಂದು ವ ನಾವು ಯಾವುದು ಮುಂಬೈ ಬಂದರಿನ ಒತ್ತಡವನ್ನು ಕಡಿಮೆ ಮಾಡ್ಬೇಕಂತಾನೆ ನವಸೇವಾ ಬಂದರನ್ನ ನಿರ್ಮಾಣ ಮಾಡ್ತಾರೆ ಮೇಲೆ ಬಂದರುಗಳ ಮೇಲೆ ಕ್ವಶನ್ ಕೇಳ್ತಾನೆ ನೋಡಿರಿ ಈಗ ಜಸ್ಟ್ ಏನಾಗ್ತೈತಿ ನಿಮಗೆ ಶಾರ್ಟ್ ಶಾರ್ಟ್ ಆಗಿರ್ತಕ್ಕಂಥ ಮಾಹಿತಿ ಕೊಡಕತ್ತೀನಿ ಬಟ್ ನೆಕ್ಸ್ಟ್ ಮುಂದಿನ ಕ್ವಶನ್ ಪೇಪರ್ ಬಿಡಿಸೋ ಮುಂದೆ ಬಂದರುಗಳ ಬಗ್ಗೆ ಪ್ರತಿಯೊಂದು ಯಾವ್ಯಾವು ಪೂರ್ವ ಭಾಗಕ್ಕೆ ಇರ್ತಕ್ಕಂಥ ಬಂದರುಗಳು ಪಶ್ಚಿಮ ಭಾಗಕ್ಕೆ ಇರ್ತಕ್ಕಂಥ ಬಂದರುಗಳು ಕಾಣ್ಲಾ ಬೇಕಾಗಿರ್ತಕ್ಕಂಥ ವಿಭಿನ್ನ ಬಂದರುಗಳು ಪ್ರತಿಯೊಂದು ಮಾ ಯಾಕಂದ್ರೆ ಇದೇ ಅಂತಲ್ಲ ಇದೇ ಕ್ವೆಶನ್ ಮತ್ತೆ ರಿಪೀಟ್ ಆಗ್ತಿತ್ತು ನೋಡ್ರಿ ನೀವು ಅಲ್ಲಿ ಕ್ವಶನ್ ಬೇರೆ ಕೇಳ್ತಾನೆ ಆ ಬೇರೆ ಕೇಳ್ತಾನೆ ಅಷ್ಟೇ ಮತ್ತೆ ಒಂದು ಕ್ವಶನ್ ಪೇಪರ್ ಬಿಡಿಸ್ ಮುಂದೆ ಅಲ್ಲಿರ್ತಕ್ಕಂಥ ಮಾಹಿತಿನೂ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸ್ನಾಗ ಒದಗಿಸ್ತೀನಿ ಹೌದಾ ಇಲ್ಲಿ ಜಸ್ಟ್ ನೀವು ಸ್ವಲ್ಪ ರಿವಿಷನ್ ಕ್ಲಾಸ್ ಆಗ್ತಿತ್ತಲ್ಲ ಅದಕ್ಕೆ ನಾನು ಜಾಸ್ತಿ ಮಾಹಿತಿ ಕೊಡಕತ್ತಿಲ್ಲ ಮಾಹಿತಿಯನ್ನು ಕೊಡಬಹುದು ಈಗ ನವಶೇವಾ ಬಂದರಿನ ಬಗ್ಗೆ ಕ್ವಶನ್ ಕೇಳಂತಂದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿ ಬಂದರಿನ ಬಗ್ಗೆ ಮಾಹಿತಿ ನಾನು ನಿಮಗೆ ಕೊಡಬಹುದು ಬಟ್ ಕ್ಲಾಸ್ ಭಾಳ ಲೆಂದಿ ಆಗ್ತೈತಿ ನೀವು ಒಂದು ಸ್ವಲ್ಪ ರಿವಿಷನ್ ಮಾಡ್ಕೋರಿ ಬೇಕಂತಂದ್ರೆ ನೆಕ್ಸ್ಟ್ ಕ್ಲಾಸ್ನಾಗ ಇನ್ನಷ್ಟು ಜಾಸ್ತಿ ಜಾಸ್ತಿ ಮಾಹಿತಿಯನ್ನು ನಾನು ಅಲ್ಲಿ ಹಾಕ್ತಾ ಬರ್ತೀನಿ ಓಕೆನಾ ನವಶಿವ ಬಂದರ ನಿರ್ಮಾಣದಿಂದ ಆಗಿರ್ತಕ್ಕಂಥ ಮುಖ್ಯ ಪರಿಣಾಮ ಯಾವುದ್ರಿ ಸರ್ ಅಂತಂದ್ರೆ ಮುಂಬೈ ಬಂದರಿನ ಸಾರಿಗೆ ಮೇಲೆ ಒತ್ತಡ ಕಡಿಮೆ ಆಗ್ಯದ ಬೇರೆ ಬೇರೆ ದೇಶಗಳಿಗೆ ರಫ್ತಾಗಿ ನಮ್ಮ ದೇಶದ ವಿದೇಶಿ ವಿನಿಮಯಕ್ಕೆ ಹೆಚ್ಚು ಗಳಿಕೆ ಸಿಗುತ್ತಿರ್ತಕ್ಕಂಥ ಕೃಷಿ ಉತ್ಪನ್ನ ಓಲ್ಡ್ ಕ್ವಶನ್ ಪೇಪರ್ ಐತಿ ಈ ಕ್ವಶನ್ ಅಷ್ಟು ಕನ್ಸಿಡರ್ ಮಾಡಬೇಡ್ರಿ ಆದರೂ ಆನ್ಸರ್ ನಿಮಗೆ ಗೊತ್ತಿರಲಿ ಸೆಣಬು ಹತ್ತಿ ಕಾಫಿ ಮತ್ತು ಸಾಂಬಾರು ಪದಾರ್ಥ ಈಗೂ ಐತಿ ಬಟ್ ರೀಸೆಂಟ್ ಆಗಿರ್ತಕ್ಕಂಥದ್ದು ನೋಡ್ಕೊಂಡ್ರೆ ಬಹಳ ಚಲೋ ಓಕೆ ವಿದ್ಯಾರ್ಥಿಯೊಬ್ಬ ಪೆನ್ನನ್ನು ಅನ್ನು ಕೊಂಡು ಬಳಸ್ತಾನ ಎಕನಾಮಿಕ್ಸ್ ಕ್ವಶನ್ ಇದು ವಿದ್ಯಾರ್ಥಿ ಒಬ್ಬ ಪೆನ್ ಅನ್ನು ಅಂತಂದ್ರೆ ಇದು ಎಂಥ ಚಟುವಟಿಕೆ ಅನುಭೋಗಿ ಚಟುವಟಿಕೆ ಯಾವುದಾದ್ರೂ ನಮ್ಮ ವಸ್ತುವನ್ನು ಕೊಂಡುಕೊಂಡು ಅದನ್ನು ಬಳಸಾಕತಿವಿ ಅಂತಂದ್ರೆ ನಾವು ಒಬ್ಬ ಅನುಭೋಗಿ ಆಗ್ತೀವಿ ಇದನ್ನು ಅನುಭೋಗಿ ಚಟುವಟಿಕೆ ಅಂತೇಳಿ ಕರಿತೀವಿ ಭಾರತದಂತಹ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಅವಶ್ಯಕ ಯಾಕ ಭಾರತ ಅಂತಕ್ಕಂಥ ರಾಷ್ಟ್ರ ಕೇವಲ ಒಂದು ರಾಷ್ಟ್ರ ಅಲ್ಲ ವಿಭಿನ್ನ ಜಾತಿಗಳು ವಿಭಿನ್ನ ಧರ್ಮಗಳು ಹಲವಾರು ಭಾಷೆಗಳದಾವ ಹಲವಾರು ಜಾತಿಗಳದಾವ ಹೌದ ಆಮೇಲೆ ತನ್ನದೇ ಆಗಿರತಕ್ಕಂಥ ಸಂಸ್ಕೃತಿ ಅದಾವ ಬುಡಕಟ್ಟು ಜನಾಂಗಗಳಾದಾವ ಆ ಎಲ್ಲವನ್ನು ರಾಷ್ಟ್ರವನ್ನು ಹೊಂದ್ಕೊಡ್ಬೇಕಂತಂದ್ರೆ ನಮಗೆ ರಾಷ್ಟ್ರೀಯ ಆಚರಣೆಗಳು ಅತಿ ಮುಖ್ಯವಾಗ್ತಾವ ಈ ಒಂದು ರಾಷ್ಟ್ರೀಯ ಆಚರಣೆಗಳನ್ನು ರಾಷ್ಟ್ರೀಯ ಹಬ್ಬಗಳನ್ನು ನಾವು ಆಚರಣೆ ಮಾಡೋದ್ರಿಂದ ವೈವಿಧ್ಯತೆಯಲ್ಲಿ ಏಕತೆಯನ್ನು ನಾವು ಸಾಧಿಸಲಿಕ್ಕೆ ಸಾಧ್ಯ ಆಗ್ತೈತಿ ಹೌದಾ ನಮ್ಮ ಭಾರತ ಸಂವಿಧಾನದ ಪೀಠಿಕೆಯೂ ಅದನ್ನೇ ಹೇಳ್ತೈತಿ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯಾತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿಸಲು ಹೌದಾ ಎಷ್ಟು ಐತಿ ನೋಡ್ರಿ ಹಾಗಾದ್ರೆ ಏನಾಗ್ತಿತ್ತು ಉದ್ದೇಶ ಏನಿದ್ರದ್ದು ನಮ್ಮ ದೇಶ ಎಷ್ಟೇ ವಿಭಿನ್ನವಾಗಿರ್ತಕ್ಕಂಥ ವಿಂಗ್ ಎಷ್ಟೇ ವಿಭಿನ್ನ ಆಯಾಮಗಳಲ್ಲಿ ಕಂಡು ಕಂಡು ಬಂದ್ರು ನಾವು ಎಲ್ಲರೂ ಒಂದೇ ನಮ್ಮಲ್ಲಿರ್ತಕ್ಕಂಥ ಭಾವನೆ ಒಂದೇ ನಾವೆಲ್ಲರೂ ಭಾರತೀಯರು ನಾವು ದೇಶಕ್ಕೋಸ್ಕರ ಏನು ಒಂದು ಎಂತಕ್ಕಂಥ ಭಾವನೆಯನ್ನು ಇಲ್ಲಿ ಮೂಡಬೇಕಂತಂದ್ರೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸಬೇಕಂತಂದ್ರೆ ರಾಷ್ಟ್ರೀಯ ಹಬ್ಬಗಳು ನಮಗೆ ಬೇಕಾಗ್ತದ ನೆಕ್ಸ್ಟ್ ಕ್ವಶನ್ ಭಾರತೀಯ ಪತ್ರಿಕಾ ಪರಿಷತ್ತು ಭಾರತೀಯ ಪತ್ರಿಕಾ ಪರಿಷತ್ತು ಸಂಸ್ಥೆಯ ಉದ್ದೇಶ ಏನು ರೀ ಸರ್ ಅಂತಂದ್ರೆ ಪತ್ರಿಕಾ ಸ್ವಾತಂತ್ರ್ಯ ರಕ್ಷಣೆ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಐತಿ ರಾಜ್ಯಪಾಲರ ಪ್ರಮುಖ ಕರ್ತವ್ಯಗಳಲ್ಲಿ ಇದು ಒಂದಾಗಿದೆ ವಿಧಾನ ಪರಿಷತ್ತಿಗೆ ಎಂಟನೇ ಒಂದರಷ್ಟು ಸದಸ್ಯರನ್ನು ನೇಮಿಸುವ ಅಧಿಕಾರ ನೋಡಿರಿ ರಾಜ್ಯಪಾಲರ ಪ್ರಮುಖ ಕರ್ತವ್ಯಗಳಲ್ಲಿ ಇದು ಒಂದು ಅಂತಂದ್ರೆ ಒನ್ನೇದಾಗೋದಿಲ್ಲ ರಾಜ್ಯದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಕ್ಕಂಥ ಅಧಿಕಾರ ಐತಿ ಇದು ಭಾಳ ಪ್ರಮುಖ ಆಗ್ತೈತಿ ರಾಜ್ಯದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಕ್ಕಂಥ ಅಧಿಕಾರ ಯಾರಿಗಾದ ರಾಜ್ಯಪಾಲರಿಗಾದ ಇದು ಅಂತ ಮೂರನೇದು ರಾಂಗ ನಾಲ್ಕನೇದು ರಾಂಗ ನಮ್ಮ ರಾಷ್ಟ್ರವನ್ನ ಗಣರಾಜ್ಯವೆಂದು ಕರೆಯಲು ಕಾರಣ ಸಿಂಪಲ್ ಯಾಕಂತಂದ್ರೆ ಇಲ್ಲಿರ್ತಕ್ಕಂಥ ವ್ಯಕ್ತಿಗಳು ಜನರಿಂದನೇ ಆಯ್ಕೆ ಈ ಒಂದು ಜನರಿಂದನೇ ಆಯ್ಕೆಗೊಳ್ತಕ್ಕಂಥ ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ ಗಣರಾಜ್ಯ ಅಂತ ಕರಿತೀವಿ ಆಪ್ಷನ್ ಓದ್ತಕ್ಕಂಥ ಅವಶ್ಯಕತೆ ಯಾಕಂದ್ರೆ ಈಗಾಗಲೇ ನಿಮ್ಮ ಮೈಂಡ್ನಲ್ಲಿ ಆ ಒಂದು ಮಾಹಿತಿ ಸ್ಟೋರ್ ಆಗಿರ್ತೈತಿ ಓದಿರ್ತೀರಿ ಬಟ್ ಜಸ್ಟ್ ರಿವಿಷನ್ ನಿಮ್ಗೆ ಹೌದಾ ರಿವಿಷನ್ ಆಗ್ತೈತಿ ಮತ್ತೆ ಪಾಯಿಂಟ್ಸ್ ರಿಪೀಟ್ 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 ಆಗ್ತಾವ ಹೌದಾ ನೋಡ್ರಿ ನಮ್ಮ ರಾಷ್ಟ್ರದ ರಾಷ್ಟ್ರಾಧ್ಯಕ್ಷರನ್ನ ಚುನಾಯಿಸಲ್ಪಡುವುದರಿಂದ ನಮ್ಮ ರಾಷ್ಟ್ರದ ರಾಷ್ಟ್ರಾಧ್ಯಕ್ಷರನ್ನ ಜನರು ಚುನಾಯ ಚುನಾವಣೆ ಮೂಲಕ ಅದೊಂದು ಪದ ಪದ ಇಲ್ಲಿ ಬರಬೇಕಾಗಿತ್ತು ಬಟ್ ಇರಲಿ ಓಕೆ ನಮ್ಮ ರಾಷ್ಟ್ರದ ರಾಷ್ಟ್ರಾಧ್ಯಕ್ಷರನ್ನ ಚುನಾವಣೆಯ ಮೂಲಕ ಚುನಾಯಿಸಲ್ಪಡುವುದರಿಂದನೇ ನಮ್ಮ ದೇಶವನ್ನ ಗಣರಾಜ್ಯ ಅಂತ ಹೇಳಿ ನಾವು ಕರಿತೀವಿ ಮಾರುಕಟ್ಟೆ ಎರಡು ಆಧಾರ ಸ್ತಂಭಗಳ ಉತ್ಪಾದಕರು ಮತ್ತು ಗ್ರಾಹಕರು ಇರಲಾರ್ದ ಏನು ನಡೆಯೋಂಗಿಲ್ಲ ಸರ್ ಅದಕ್ಕೆ ನಾವು ಮಾರುಕಟ್ಟೆಯ ಎರಡು ಆಧಾರ ಸ್ತಂಭಗಳು ಯಾವ ಅಂತಂದ್ರೆ ಉತ್ಪಾದಕರು ಮತ್ತು ಗ್ರಾಹಕರು ಅಂತೇಳಿ ಕರಿತೀವಿ ಭಾರತ ಸಂವಿಧಾನ ರಚನಾ ಸಮಿತಿಯಲ್ಲಿ ಕರ್ನಾಟಕದಿಂದ ಪ್ರತಿನಿಧಿಯಾಗಿ ಕೆಲಸ ನಿರ್ವಹಿಸಿರ್ತಕ್ಕಂಥ ವ್ಯಕ್ತಿ ಅಂತಂದ್ರೆ ಎಸ್ ನಿಜಲಿಂಗಪ್ಪನವರು ತುಂಬ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಐತಿ ನೋಡಿರಿ ಅಲ್ಲಿ ಕೇಳ್ತಾ ಬರ್ತಾನ ಕಾನ್ಸ್ಟಿಟ್ಯೂಷನ್ಯಾಗ ಏನು ರೀ ನಮ್ಮ ಸಂವಿಧಾನ ರಚನಾ ಸಮಿತಿಯ ಮೇಲೆ ಪ್ರಶ್ನೆ ಕೇಳ್ತಾನೆ ಯಾವ್ಯಾವ ಆ್ಯಂಗಲ್ನಾಗ ಯಾವ್ಯಾವ ವಿಷಯದ ಮ್ಯಾಗ ಕ್ವಶನ್ ಕೇಳ್ತಾನಂತ ಹೀಗೆ ಹೇಳಾಕತ್ತೀನಿ ನಿಮಗೆ ಹೌದಾ ಒಂದು ಸಂವಿಧಾನ ರಚನಾ ಸಮಿತಿ ಮೇಲೆ ಜಾಸ್ತಿ ಕ್ವಶನ್ ಬರ್ತಾವ ಸಂವಿಧಾನದ ಯಾವ್ದ್ರಿ ಮೂರನೇ ಭಾಗದ ಮೇಲೆ ಮೂಲಭೂತ ಹಕ್ಕುಗಳ ಮೇಲೆ ಕ್ವಶನ್ ಎರಡನೇ ಭಾಗ ಪೌರತ್ವದ ಮೇಲೆ ಕ್ವಶನ್ ಆಮೇಲೆ ರಾಷ್ಟ್ರೀಯ ಐಕ್ಯತೆ ಮೇಲೆ ಕ್ವಶನ್ ಕೇಳ್ತಾ ಬರ್ತಾನೆ ರಾಷ್ಟ್ರೀಯ ಲಾಂಛನಗಳ ಮೇಲೆ ಕ್ವಶನ್ ಕೇಳ್ತಾ ಬರ್ತಾನ ಬಿಟ್ಟರೆ ರಾಷ್ಟ್ರಪತಿಯ ಮೇಲೆ ರಾಜ್ಯಪಾಲರ ಮೇಲೆ ಜಾಸ್ತಿ ಜಾಸ್ತಿ ಇನ್ನೂವರೆಗೂ ನೋಡುತ್ತಂತ ಕ್ವಶನ್ ಗಳು ಅಲ್ಲಿಂದ ಜಾಸ್ತಿ ಬಂದವ ಸಂವಿಧಾನದ ಪೀಠಿಕೆಯ ಮೇಲೆ ಬಹಳ ಸಲ ಕ್ವಶನ್ ಆಗಿತ್ತು ಅದೊಂದು ಸ್ವಲ್ಪ ನಾನುಕೊಂಡ್ರೆ ಸಂವಿಧಾನದ ಪೀಠಿಕೆಯ ಮೇಲೆ ಕ್ವಶನ್ ಕೇಳಾನ ಎಸ್ ಸಾಮಾನ್ಯವಾಗಿ ರಾಜ್ಯದ ವಿಧಾನ ಪರಿಷತ್ತಿನ ಸಂಖ್ಯಾಬಲ ಎಷ್ಟು ಎಷ್ಟಿರ್ತಿದ್ರಿ ವಿಧಾನಸಭೆ ಸದಸ್ಯರ ಒನ್ ಬೈ ತ್ರೀ ರಷ್ಟು ಇರ್ತದೆ ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ ಇನ್ನು ಭಾರತದ ರಾಷ್ಟ್ರಪತಿಯಾಗಲು ಇರಬೇಕಾಗಿರ್ತಕ್ಕಂಥ ಅರ್ಹತೆಗಳು ಒಂದೇದು ಮೂವತ್ತೈದು ವರ್ಷ ಹೊಂದಿರಬೇಕು ಐವತ್ತು ವರ್ಷ ರಾಂಗ್ ಇದು ಬಿ ರಾಂಗ ಇನ್ನು ಭಾರತದ ಪ್ರಜೆ ಆಗಿರಬೇಕು ಎ ರಾಂಗ್ ಇದು ಎ ಸರಿ ಐತಿ ಆಮೇಲೆ ಸೀನು ಸರಿ ಐತಿ ಪಾಂಡಿತ್ಯ ಹೊಂದಿರತಕ್ಕಂಥ ವ್ಯಕ್ತಿ ಆಗಿರಬೇಕು ಬಟ್ ಭಾರತ ಸರ್ಕಾರದ ಸರ್ಕಾರದಲ್ಲಿ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರ್ದು ಹೌದಾ ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರ್ದು ಅಂತಕ್ಕಂಥದ್ದು ಆಪ್ಷನ್ ಎ ಆಪ್ಷನ್ ಸಿ ಆಪ್ಷನ್ ಡಿ ಲಾಸ್ಟ್ನೇದು ಇ ಆಪ್ಷನ್ ಇ ಒಂದು ನೋಡಿರಿ ಮೂವತ್ತೈದು ವರ್ಷ ಓಕೆ ಒಂದೇದು ಸರಿ ಐತಿ ಭಾರತ ಪ್ರಜೆ ಆಗಿರಬೇಕು ಸಿ ಸರಿ ಐತಿ ಆಮೇಲೆ ಕೆಳಗಿಂದು ಆಪ್ಷನ್ ಇ ಅದು ಟೈಪ್ ಮಿಸ್ಟೇಕ್ ಆಗೈತಿ ಇ ಆಪ್ಷನ್ ಇ ಭಾರತ ಸರ್ಕಾರದಲ್ಲಿ ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರ್ದು ಈ ಮೂರು ಸರಿ ಆಗ್ತಾವ ಐವತ್ತು ಬಿ ಮತ್ತು ಡಿನೂ ಕರೆಕ್ಟ್ ಆಗ್ತೈತಿ ಬಟ್ ಆಪ್ಷನ್ಯಾಗದು ಆನ್ಸರ್ ನೋಡಿರಿ ಆಪ್ಷನ್ ನೋಡ್ರಿ ಇಲ್ಲಿ ಎ ಸಿ ಮತ್ತು ಇ ಅಷ್ಟೇ ಕೊಟ್ಟಣ ಆಪ್ಷನ್ಯಾಗ ಕೊಟ್ಟಾನ ಆಪ್ಷನ್ಯಾಗ ಡಿ ಸೇರಿಸಿದ್ದಂದ್ರೆ ಅದೂ ಸರಿ ಆಗ್ತೈತಿ ಬಟ್ ಓಕೆ ಇಟ್ಸ್ ಓಕೆ ಆನ್ಸರ್ ಸರಿ ಐತಿ ಕೆ ಆನ್ಸರ್ನು ಹಂಗೆ ಯಾವುದದು ಓಕೆ ನೆಕ್ಸ್ಟ್ ದ್ವಿ ಸದನಗಳ ಶಾಸನ ಸಭೆಯನ್ನು ಹೊಂದಿರತಕ್ಕಂಥ ರಾಜ್ಯಗಳ ಕೇಳ ಬಿಹಾರ ಕರ್ನಾಟಕ ಮಹಾರಾಷ್ಟ್ರ ಜಮ್ಮು ಕಾಶ್ಮೀರ ಈಗ ಸದ್ಯ ಚೇಂಜಸ್ ಆಗಿ ಅದನ್ನು ಸ್ವಲ್ಪ ನೋಡಿ ನೋಡ್ಕೊಂಡ್ಬಿಡ್ರಿ ಯಾಕಂದ್ರೆ ದ್ವಿ ಸದನ ಹೊಂದಿರತಕ್ಕಂಥ ಶಾಸನ ಸಭೆಗಳ ಹೊಂದಿರತಕ್ಕಂಥ ರಾಜ್ಯಗಳನ್ನು ಕೇಳ್ತಾ ಬರ್ತಾನ ಹೌದಾ ಜಮ್ಮು ಕಾಶ್ಮೀರ ಈಗ ಕೇಂದ್ರಾಡಳಿತ ಪ್ರದೇಶ ಆಗ್ಯಾದ ನಮ್ಮ ರಾಷ್ಟ್ರೀಯ ಧ್ಯೇಯವಾಕ್ಯ ಸತ್ಯಮೇವ ಜಯತಿಯನ್ನ ಎಂಬುದನ್ನು ಎಲ್ಲಿಂದ ತೆಗೆದುಕೊಂಡಿವ್ರಿ ಅಂತಂದ್ರೆ ಮಂಡುಕ ಉಪನಿಷತ್ತಿನಿಂದ ತೆಗೆದುಕೊಂಡಿವಿ ಹೇಳಿನಲ್ಲ ರಾಷ್ಟ್ರೀಯ ಲಾಂಛನಗಳ ಮೇಲೆ ರಾಷ್ಟ್ರೀಯ ಚಿಹ್ನೆಗಳ ಮೇಲೆ ಪ್ರಶ್ನೆಗಳನ್ನು ತೆಗಿತಾ ಬರ್ತಾನೆ ನೆಕ್ಸ್ಟ್ ಕ್ವಶನ ಇದೇ ಕ್ವಶನ ಎಫ್ ಇದು ಎಸ್ ಡಿ ಎಂದ ಬಂದದ ಪಿ ಡಿಒದಾಗ ಬಂದದ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ದಾಗ ಹೌದಾ ಎಲ್ಲಿವರೆಗೂ ಕ್ವಶನ್ ಪೇಪರ್ ಬಂದದ ಎಸ್ ಎಸ್ ಸಿ ರೈಲ್ವೆ ಇದು ಕ್ವಶನ್ ಕ್ಯಾನ ಎಸ್ ಓಕೆ ಕ್ವಶನ್ಗಳು ಕಂಪ್ಲೀಟ್ ಅದು ಒಂದೊಂದಾಗಿ ಕ್ವಶನ್ ನೋಡ್ಕೊ ಬಂದ್ವಿ ಮತ್ತೆ ನಾಳಿಗೆ ಏನು ಮಾಡೋಣ ಎರಡು ಸಾವಿರದ ಹದಿನೈದರ ಒಂದು ಪ್ರಶ್ನೆ ಪತ್ರಿಕೆಯ ಮೂಲಕ ಮತ್ತೆ ನಿಮಗೆ ಸಿಗ್ತೀನಿ ನೋಡಿರಿ ಆ ಪ್ರಶ್ನೆಗೆ ಸಂಬಂಧಪಟ್ಟಂಥ ವಿವರಣೆಯೂ ಕೂಡ ನಾನು ಅದೇ ಪ್ರಶ್ನೆಯ ಮೂಲಕ ನಿಮಗೆ ಕೊಡ್ತಾ ಬರ್ತೀನಿ ಏನೇನು ಪ್ರಮುಖವಾದವಲ್ಲ ಅದನ್ನು ನಿಮಗೆ ಬಿಟ್ಟು ಕೊಡೋಂಗಿಲ್ಲ ಆ ಒಂದು ವಿವರಣೆ ನಾನು ಕೊಟ್ಟೇ ನಿಮಗೆ ಮುಂದೆ ಹೋಗ್ತೀನಿ ಮತ್ತೆ ನಾನು ಏನು ಮಾಡ್ತೀನಿ ಮುಂದಿನ ಒಂದು ತರಗತಿಯಲ್ಲಿ ನಿಮಗೆ ಮತ್ತೆ ಭೇಟಿ ಭೇಟಿಯಾಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು